ಕರೆಂಟ್ ಅಫೇರ್ಗೆ ಸ್ವಾಗತ ನಾನು ಹರೀಶ್ ಮುಲ್ಕಿ ಎಸ್ ವೀಕ್ಷಕರೇ ಧರ್ಮ ರಾಜಕಾರಣ ಇದೀಗ ಎಲ್ಲೆಡೆಲ್ಲೂ ಕಾಣ್ತಾ ಇರುವಂಥದ್ದು ಅದರಲ್ಲೂ ರಾಷ್ಟ್ರೀಯ ಪಕ್ಷಗಳು ಇದೀಗ ಧರ್ಮ ರಾಜಕಾರಣ ಮಾಡ್ತಾ ಇರುವಂಥದ್ದು ನಿಮಗೆ ಕಣ್ಣಾರೆ ಕಾಣ್ತಾ ಇದೆ ಯಾಕಂದ್ರೆ ಲಿಂಗಾಯತ ಒಂದು ವರ್ಗದವರನ್ನು ಕೂಡ ಆಗಿರ್ಬೋದು ಹಾಗೆಯೇ ಕರಾವಳಿಯ ಕರ್ನಾಟಕದಲ್ಲಾಗಿರ್ಬೋದು ಧರ್ಮದ ವಿಚಾರದಲ್ಲಿ ಒಂದಷ್ಟು ರಾಜಕೀಯ ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಇದೀಗ ಜಗಜ್ಜಾಹಿರ್ ಆಗಿರುವಂಥದ್ದು ಅದ್ರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ಮಾತಾಡಬೇಕು ನಮ್ಮ ಜೊತೆ ವಿಶೇಷವಾಗಿ ಕಾಂಗ್ರೆಸ್ಸಿನ ಮುಖಂಡರಾದಂತಹ ಡಿ ಕೆ ಅಶೋಕ್ ಅವರು ಇದ್ದಾರೆ ಹಾಗೆಯೇ ಸತೀಶ್ ಪ್ರಭು ಇದ್ದಾರೆ ಬಿ ಜೆ ಪಿ ಮುಖಂಡರು ಕೂಡ ಹೌದು ಕಾರ್ಯಕ್ರಮಕ್ಕೆ ಇಬ್ಬರಿಗೂ ಸ್ವಾಗತ ಸರ್ ಎಸ್ ವೀಕ್ಷಕರೇ ನಿಮಗೂ ಕೂಡ ಈಗ ಗಮನಿಸಬಹುದು ಯಾಕಂದ್ರೆ ಆ ಇಲ್ಲಿ ಗಮನಿಸುವಂತ ಮುಖ್ಯ ಅಂಶ ಏನಂದ್ರೆ ಧಾರ್ಮಿಕವಾಗಿ ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸುತ್ತೆ ಯಾಕಂದ್ರೆ ಈ ಧರ್ಮದ ವಿಚಾರದಲ್ಲಿ ರಾಷ್ಟ್ರೀಯ ಪಕ್ಷಗಳಾಗಿರ್ಬೋದು ಪ್ರಾದೇಶಿಕ ಪಕ್ಷಗಳಾಗಿರ್ಬೋದು ಏನು ಇದಕ್ಕೆ ಅಜೆಂಡವನ್ನು ಇಟ್ಕೊಂಡು ಇವತ್ತು ರಾಜಕಾರಣ ಮಾಡ್ತಾ ಇದೆಯಾ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಒಂದು ಏಜೆಂಟರಾಗಿ ಧರ್ಮದ ಪ್ರಚಾರಕರಾಗಿ ಅಥವಾ ಏಜೆಂಟರಾಗಿ ಕೆಲಸ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸ್ತದೆ ಇರುವಂತದ್ದು ಇದೆಲ್ಲ ವಿಚಾರಗಳನ್ನು ಕೂಡ ಇವತ್ತು ಚರ್ಚೆ ಮಾಡ್ತೀರಿ ಎಸ್ ಈಗಾಗ್ಲೇ ಸತೀಶ್ ಪ್ರಭು ಅವರೇ ರಾಜಕೀಯದ ಅಸ್ತಿತ್ವವನ್ನು ಉಳಿಸಿಕೊಳ್ಳೋದಕ್ಕೆ ಇದೀಗ ನೀವು ಗಮನಿಸ್ತಾ ಇರುವಂತದ್ದು ಧರ್ಮ ರಾಜಕೀಯ ಅನ್ನುವಂಥದ್ದು ಧರ್ಮದ ವಿಚಾರದಲ್ಲಿ ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದೀರಿ ಅದು ಕಾಂಗ್ರೆಸ್ ಅಲ್ಲ ಬಿಜೆಪಿ ಅಲ್ಲ ಎಲ್ಲರೂ ಕೂಡ ಆ ಧರ್ಮದ ವಿಚಾರದಲ್ಲಿ ರಾಜಕೀಯ ಮಾಡುವಂಥದ್ದು ಸರಿಯಾ ಅಂತ ಅನಿಸ್ತದ ಯಥಾ ರಾಜ ತಥಾ ಪ್ರಜಾ ಹೇಳಿ ಆದ್ರಿಂದ ಇವತ್ತು ಇವತ್ತು ಕರ್ನಾಟಕದ ರಾಜರಿಗೆ ಏನು ಸಂಬಂಧಪಡ್ತದೆ ಇಡೀ ರಾಜ್ಯಕ್ಕೆ ಸಂಬಂಧ ಪಟ್ಟದ ಅಂತ ಅನ್ನೋ ರೀತಿಯಲ್ಲಿ ತಾವು ಹೇಳ್ತಾ ಇದ್ದೀರಿ ಯಾಕಂತೇಳಿದರೆ ಇವತ್ತು ರಾಜಕೀಯದಲ್ಲಿ ಧರ್ಮ ಇರುವಂಥದ್ದು ಸಹಜವಾಗಿರುವಂಥದ್ದು ಮತ್ತು ನಮ್ಮ ಸಂಸ್ಕೃತಿ ಕೂಡ ಹೌದು ನಮ್ಮ ಇತಿಹಾಸ ಕೂಡ ಹೌದು ಯಾವಾಗ ರಾಜಕೀಯದಲ್ಲಿ ಧರ್ಮ ಇರ್ತದ ಒಳ್ಳೆಯ ಧರ್ಮ ರಾಜ್ಯ ನಿರ್ಮಾಣ ಆಗ್ತದೆ ಮತ್ತು ಜನರಿಗೆ ಸುಭಿಕ್ಷತೆ ಮತ್ತು ನೆಮ್ಮದಿ ಬರುವಂಥದ್ದು ಸಹಜವಾಗಿರುವಂಥದ್ದು ಆದರೆ ಇವತ್ತು ಸಿದ್ದರಾಮಯ್ಯರ ನೇತೃತ್ವದ ಸರ್ಕಾರದಲ್ಲಿ ಧರ್ಮದಲ್ಲಿ ರಾಜಕೀಯವನ್ನು ಮಾಡ್ತಾ ಇರುವುದರಿಂದಾಗಿ ಇವತ್ತು ನಾವು ಅನೇಕ ವಿಷಯಗಳನ್ನು ಕಾಣ್ತಾ ಇದ್ದೀವಿ ಧರ್ ಧಾರ್ಮಿಕ ಭಾವನೆಗಳನ್ನು ಜನತೆಯ ಭಾವನೆಗಳನ್ನು ಕೆರಳಿಸಿಕೊಂಡು ರಾಜಕೀಯ ಲಾಭಗಳನ್ನು ಪಡೆಯುವಂತಹ ವಿಷಯಗಳು ಇವತ್ತು ಒಂದು ವರ್ಷದಿಂದ ಯಾಕಂದ್ರೆ ಚುನಾವಣೆ ಸಮೀಸ್ ಸಮೀಪಿಸ್ತಾ ಇರಬೇಕಾದ್ರೆ ಜನರ ಭಾವನೆಗಳನ್ನು ಕೆರಳಿಸಿ ಇವತ್ತು ಜನರಲ್ಲಿ ಅಡ್ಡಗೋಡೆಯನ್ನು ನಿರ್ಮಾಣ ಮಾಡಿಕೊಂಡು ಅದರ ರಾಜಕೀಯ ಲಾಭವನ್ನು ಪಡೆಯುವಂತಹ ಅನೇಕ ದೃಷ್ಟಾಂತಗಳನ್ನು ನಾವು ಇವತ್ತು ಕರ್ನಾಟಕದಲ್ಲಿ ಕಾಣ್ತಾ ಇದ್ದೀವಿ ಎಸ್ ಈಗಾಗಲೇ ನೀವು ಗಮನಿಸಬಹುದು ಬಿಜೆಪಿಯು ಕೂಡ ಅದರಿಂದ ಇನ್ನು ಹೊರತಾಗಿಲ್ಲ ಕರಾವಳಿ ಭಾಗದಲ್ಲಿ ಧರ್ಮದ ವಿಚಾರವನ್ನು ಇಟ್ಕೊಂಡು ಮತೀಯ ಗಲಭೆಗಳು ಆಯಿತು ಅದರ ವಿಚಾರದಲ್ಲಿ ಬಿಜೆಪಿಯು ಕೂಡ ಅದನ್ನು ಅದಕ್ಕೆ ಪ್ರೋತ್ಸಾಹ ಮಾಡ್ತದೆ ಅನ್ನುವಂಥದ್ದು ಒಂದು ಆರೋಪ ಕೇಳಿ ಬರ್ತಾ ಇದೆ ಕರಾವಳಿ ಭಾಗದಲ್ಲೂ ಕೂಡ ಜನರ ಸಮ್ಮುಖದಲ್ಲಿ ನೀವು ಹೇಳುವಂತದ್ದು ಇವತ್ತು ನಾನು ಮೊದಲೇ ಹೇಳಿದೆ ಇವತ್ತು ಕೋಮು ಭಾವನೆಯನ್ನು ಮುಂದಿರಿಸಿಕೊಂಡು ಕೋಮು ಭಾವನೆಯನ್ನು ಕೆರಳಿಸಿಕೊಂಡು ರಾಜಕೀಯ ಲಾಭವನ್ನು ಪಡೀಲಿಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೂ ಟಾರ್ಗೆಟ್ ಮಾಡಿಕೊಂಡು ಅವರ ಭಾವನೆಗಳನ್ನು ಸತತವಾಗಿ ಘಾಸಿ ಮಾಡಿಕೊಂಡು ಇವತ್ತು ಕೇವಲ ಬಂಟ್ವಾಳ ಮತ್ತು ಉಳ್ಳಾಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ಧಾರ್ಮಿಕ ಭಾವನೆಗಳನ್ನು ಕೆರಳಿಸಿದ್ರೆ ನಮ್ಗೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂತದ್ದು ಎರಡೂ ಸಚಿವರಿಗೆ ಗಮನಿಸುವುದರಿಂದ ಬಂದಿರುವುದರಿಂದ ಯಾಕಂತ ಹೇಳಿದ್ರೆ ಅಲ್ಲಿ ಎಸ್ ಡಿ ಪಿ ಐ ಬದವಾಗಿರುವುದರಿಂದ ಇವತ್ತು ಅಲ್ಪಸಂಖ್ಯಾತರ ರಕ್ಷಕರು ಅನ್ನುವಂತಹ ಭಾವನೆ ಜನರಲ್ಲಿ ಮೂಡಿಸಬೇಕು ಮತ್ತು ಹಿಂದೂಗಳು ಮತ್ತು ಮುಸಲ್ಮಾನರಲ್ಲಿ ಆ ಒಡಕನ್ನು ತಂದು ಆ ಕೋಮು ವೈಶ್ಯವಮ್ಯದ ಲಾಭ ಪಡಿಬೇಕು ಅನ್ನುವಂತದ್ದು ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿಮಗೆ ಅದು ಪ್ರತಿಷ್ಠೆಯ ಕಣ ಆಗಿದೆ ಎರಡು ಕ್ಷೇತ್ರ ಖಂಡಿತವಾಗಿಯೂ ಪ್ರತಿಷ್ಠೆಯ ಬಹಳಷ್ಟು ಕಠಿಣವಾದಂತಹ ಕ್ಷೇತ್ರ ಅಂತ ಹೇಳ್ಬೋದು ಉಲ್ಲಾಳ ಆಗಿರ್ಬೋದು ಬಂಟ್ವಾಳ ಆಗಿರ್ಬೋದು ಅದಕ್ಕೆ ನೀವು ಧರ್ಮವನ್ನು ವಿಚಾರದಲ್ಲಿ ಇಟ್ಕೊಳ್ತೀವಿ ಹೇಳ್ತಾರೆ ಕೋಮು ಕೋಮ ಆಧಾರದಲ್ಲಿ ಗಲಭೆಗಳನ್ನು ಸೃಷ್ಟಿ ಮಾಡಿರುವಂತದ್ದು ಯಾರು ಇವತ್ತು ಗೋ ಹತ್ಯೆಗಳಿರ್ಬೋದು ಅಥವಾ ಗೋಕಳ್ಳ ಸಾಗಾಣಿಕೆ ಇರ್ಬೋದು ಅಥವಾ ದುಷ್ಕೃತ್ಯಗಳು ಆಹ್ ಸಮಾಜ ವಿದ್ರೋಹಿ ಚಟುವಟಿಕೆ ಇರ್ಬೋದು ಪ್ರತಿಯೊಂದು ವಿಷಯವನ್ನ ಕೋಮಿನ ಆಧಾರದಲ್ಲಿ ನೀವು ನೋಡ್ತಾ ಇರುವುದ್ರಿಂದಾಗಿ ಮಾಡ್ತಾ ಇರುವುದರಿಂದಾಗಿ ಇವತ್ತು ಈ ಘಟನೆಗಳು ಸಂಭವಿಸಿರುವಂತಹ ಒಂದು ಗೋಕಳ್ಳತನವನ್ನ ಆದ್ರೆ ಅವನು ಯಾವ ಮತದವನು ಅನ್ನುವುದರ ಆಧಾರದಲ್ಲಿ ಇವತ್ತು ಯೋಚನೆಗಳು ಆಗ್ತಾ ಇದೆ ಇವತ್ತು ಕೋಮು ಸಂಘರ್ಷಗಳು ನಡೆದರೆ ಯಾರು ತಪ್ಪು ಮಾಡಿದ್ದಾರೆ ಅವರನ್ನು ಬಂಧಿಸುವ ಬದಲಾಗಿ ಅವನ ಯಾವ ಯಾವ ಕೋಮಿಗೆ ಸಂಬಂಧಪಟ್ಟವನು ಒಂದು ವೇಳೆ ಗಲಭೆಯನ್ನು ಮುಸಲ್ಮಾನ ಇದಕ್ಕೆ ಸಂಬಂಧಪಟ್ಟವನು ಮಾಡಿದ್ರು ಅಥವಾ ಹಿಂದೂ ಒಬ್ಬ ಗಲಭೆಯನ್ನು ಮಾಡಿದ್ರು ಒಬ್ಬ ಹಿಂದುವನ್ನು ಬಂಧಿಸಿದಾಗ ಒಬ್ಬ ಮುಸಲ್ಮಾನನ್ನು ಬಂಧಿಸಬೇಕನ್ನುವಂತ ಸಾಮಾಜಿಕ ನ್ಯಾಯ ಇವತ್ತು ಕಾಂಗ್ರೆಸ್ನವದ್ದು ಯಾಕಂತ ಹೇಳಿದ್ರೆ ಹಿಂದೂ ಗಲಭೆಯನ್ನು ಮಾಡಿದ್ರೆ ಹಿಂದುವನ್ನೇ ಬಂಧಿಸಲಿ ಮುಸಲ್ಮಾನ ಗಲಭೆಯನ್ನು ಮಾಡಿದ್ರೆ ಮುಸಲ್ಮಾನನ್ನು ಬಂಧಿಸಲಿ ಆದ್ರೆ ಇವತ್ತು ಹಿಂದೂಗಳು ಗಲಭೆ ಮಾಡಿದ್ರೂ ಸಹ ಒಬ್ಬ ಹಿಂದುವನ್ನು ಒಬ್ಬ ಮುಸಲ್ಮಾನವನ್ನು ಬಂಧಿಸುವಂತದ್ದು ಒಬ್ಬ ಮುಸಲ್ಮಾನ ಗಲಭೆ ಮಾಡಿದ್ರು ಸಹ ಒಬ್ಬ ಮುಸಲ್ಮಾನನನ್ನು ಒಬ್ಬ ಹಿಂದುವನ್ನು ಬಂಧಿಸುವಂತಹದ್ದು ಈ ಮೂಲಕ ತಾರತಮ್ಯವನ್ನು ಮಾಡುವಂತಹದ್ದು ಮತ್ತು ಹಿಂದೂಗಳಲ್ಲಿ ಮತ್ತು ಮುಸಲ್ಮಾನರಲ್ಲಿ ಇವತ್ತು ವೈಷಮ್ಯವನ್ನು ಉಂಟು ಮಾಡುದರ ಮುಖಾಂತರ ರಾಜಕೀಯ ಲಾಭ ಪಡೆಯುವಂತಹದ್ದು ದುಷ್ಕೃತ್ಯಗಳು ಇವತ್ತು ಮಾತ್ರ ಅಲ್ಲ ಇವತ್ತು ಹಿಂದೂಗಳು ಯಾವಾಗ ಯಾವಾಗ ಪ್ರತಿಭಟನೆಗಳನ್ನು ಮಾಡಿದ್ರು ಅಥವಾ ಹಿಂದೂ ಸಂಘಟನೆ ಪ್ರಮುಖರು ಯಾರಿದ್ದಾರೆ ಅವರನ್ನು ಹತ್ತಿಕ್ಕುವಂತಹ ಯತ್ನಗಳು ಅದರ ಜೊತೆಗೆ ಅವರ ಕೊಲೆ ಕೊಲೆಯನ್ನು ಯಾರು ಮಾಡಿದ್ದಾರೆ ಆ ಆರೋಪಿಗಳನ್ನು ರಕ್ಷಣೆ ಮಾಡುವಂತಹದ್ದು ಒಂದು ನಿರ್ದಿಷ್ಟ ಸಂಘಟನೆ ಕೊಲೆ ಮಾಡಿದ್ದಾರೆ ಅನ್ನುವಂತಹದನ್ನ ರಾಜ್ಯ ಸರ್ಕಾರದ ತನಿಖೆಯ ಸಂಸ್ಥೆಗಳೇ ಹೇಳಿದ್ರು ಸಹ ಅದರ ಬಗ್ಗೆ ಮೌನವನ್ನು ವಹಿಸುವುದು ಈ ರೀತಿಯ ಅಧರ್ಮದ ರಾಜಕೀಯ ಇವತ್ತು ಕಾಂಗ್ರೆಸ್ ಎಸ್ ಅಹಿಂದದ ನೀವು ಬಹಳಷ್ಟು ಧರ್ಮವನ್ನು ಪರಿಪಾಲಿಸ್ತಾ ಇರುವಂತದ್ದು ಅಹಿಂದ ಧರ್ಮವನ್ನೇ ಪಾಲಿಸುವಂತವ್ರು ಆದ್ರೆ ಧರ್ಮದತ್ತ ನೀವು ಧರ್ಮ ರಾಜಕಾರಣ ಮಾಡ್ಲಿಕ್ಕೆ ಏನು ಒಲವು ತೋರ್ತಾ ಇದೆ ನೀವು ಧರ್ಮವನ್ನು ಎಲ್ಲೋ ಒಪ್ಕೊಳ್ಳೋದಿಲ್ಲ ನೀವು ಅಹಿಂದವನ್ನು ಪಾರಿಪಾಲಿಸುವವರು ಯಾಕೆ ಧರ್ಮದತ್ತ ಮುಖ ಮಾಡ್ತಾ ಇರ್ತಾವ್ರೆ ಕರ್ನಾಟಕದಲ್ಲಿ ಇವರಿಗೆ ಒಂದು ಮಾತು ಯಾವ್ ತದ್ಭವತಿ ಅಂತ ನಾನು ಹೇಳ್ತಿದ್ದೀನಿ ಯಾರು ಯಾರು ಯಾವ ಯಾವ ದೃಷ್ಟಿಯಲ್ಲಿ ಯಾವ್ದೇ ನೋಡ್ತಾರೆ ಆ ದೃಷ್ಟಿಕೋನದಲ್ಲಿ ಅವರವರು ಅವರು ಊಹಿಸಬಹುದು ಇವರು ನಾವು ಧರ್ಮ ರಾಜಕೀಯ ಧರ್ಮದಲ್ಲಿ ರಾಜಕೀಯ ಮಾಡ್ತೇವೆ ಅಂತ ಆರೋಪ ಮಾಡ್ತೇವೆ ಇವತ್ತು ತಮ್ಗೆ ಗೊತ್ತಿದ್ದ ಹಾಗೆ ಈ ದೇಶದಲ್ಲಿ ಬಿಜೆಪಿಯ ಉಗಮ ಬೆಳವಣಿಗೆ ನಡೆ ಅದು ಧರ್ಮದಿಂದ ಆಗಿದೆ ಧರ್ಮ ರಾಜಕೀಯ ಧರ್ಮದಲ್ಲಿ ರಾಜಕೀಯವನ್ನು ಬೆರೆಸಿ ಆ ಒಂದು ಕೋಮು ಬೆಳವಣಿಗೆಯನ್ನು ಸೃಷ್ಟಿ ಮಾಡಿ ಇವತ್ತು ದೇಶದ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಇವರ ಬೆಳವಣಿಗೆ ಇವತ್ತು ದೇವನಾಡು ಎನ್ನುವಂಥ ಕೇರಳದಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೇರಳದ ಮುಖ್ಯಮಂತ್ರಿಗಳು ಬಂದು ಇಲ್ಲಿ ಸವಿವರವಾಗಿ ಹೇಳಿದರು ಇವರ ಒಂದು ರಾಜಕೀಯ ನಡೆ ಹೇಗೆ ಇವರ ಬೆಳವಣಿಗೆ ಹೇಗೆ ಯಾರು ಸತ್ತರು ಪರವಾಗಿಲ್ಲ ಇವತ್ತು ಟಿಪ್ಪುನಂಥ ವ್ಯಕ್ತಿಯನ್ನು ಹಿಡಿದುಕೊಂಡು ಅವ ದೇಶಗೋಸ್ಕರ ರಾಷ್ಟ್ರಾಭಿಮಾನಕ್ಕೋಸ್ಕರ ಮಕ್ಕಳನ್ನು ಹೊಸ ಇಟ್ಟು ದೇಶವನ್ನು ಆಳ್ವಿಕೆ ಮಾಡಿ ಬ್ರಿಟಿಷರಿಂದ ಮಾತಾಡಿ ಮತ್ತೆ ಇವತ್ತು ಟಿಪ್ಪುನ ಬಗ್ಗೆ ಕ್ಷುಲ್ಲಕ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಇವರ ಭಾರತೀಯ ಜನತಾ ಪಕ್ಷ ಕರ್ನಾಟಕದಲ್ಲಿ ಇದ್ದಾಗ ಯಡಿಯೂರಪ್ಪರವರು ಏನು ಮಾಡಿದರು ಶೋಭಾ ಯಡಿಯೂರಪ್ಪ ಸೇರಿಕೊಂಡು ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿದ್ರು ಆವಾಗ ಅವರಿಗೆ ಟಿಪ್ಪು ಒಬ್ಬ ಸಮಾಜ ಸುಧಾರಕ ಆಗಿತ್ತು ಸಮಾಜ ಸುಧಾರಕಾಗಿದ್ದ ಆದ್ರೆ ಈಗ ಅವ ದೇಶದ್ರೋಹಿ ಆಗ್ತಾ ಇದ್ದಾನೆ ಇವರಿಗೆ ರಾಜಕೀಯ ಮಾಡಲಿಕ್ಕೆ ಬೇಕು ಇವತ್ತು ಎಲ್ಲೆಲ್ಲಿ ರಾಜಕೀಯ ಮಾಡಲಿಕ್ಕೆ ಆಗ್ತದೆ ಎಲ್ಲಿ ಬೆಳವಣಿಗೆ ಕುಂಠಿತ ಆಗಿದೆ ಅಲ್ಲಿ ಕೋಮಗಲಭೆ ಸೃಷ್ಟಿ ಮಾಡುವಂಥ ವಿಚಾರವನ್ನು ನಾನು ಬಹಿರಂಗಪಡಿಸ್ತಲ್ಲ ಕರ್ನಾಟಕ ರಾಜ್ಯದಲ್ಲಿ ಬಜರಂಗ ದಳದ ರಾಜ್ಯ ಸಂಚಾಲಕರಾಗಿದ್ದಂಥ ಮಹೇಂದ್ರ ಕುಮಾರ್ ಅವರು ಇವತ್ತು ಚರ್ಚ್ ದಾಳಿ ಆದಾಗ ಇವರ ನಂತರದ ಅವರ ಬೆಳವಣಿಗೆ ನಡೆ ಆ ಪಕ್ಷದ ಹೊರ ಬಂದ ಮೇಲೆ ಯಾವ ರೀತಿ ಅಂದರೆ ನಿಮ್ಮಂಥ ಮಾಧ್ಯಮದ ಮಿತ್ರರು ಪ್ರಿಂಟ್ ಮಾಧ್ಯಮದ ಮಿತ್ರರು ಮತ್ತು ಎಷ್ಟೋ ಮಂದಿ ಇವರ ಸಂಘಟನೆಯಿಂದ ಹೊರ ಬಂದ ಮೇಲೆ ಶ್ರೀರಾಮ ಸೇನೆಯ ಮುಖಂಡ ಅವರು ಹೇಗೆ ಹೇಳಿದರು ಅಂತ ಭಾರತೀಯ ಜನತಾ ಪಕ್ಷ ರಾಜಕೀಯಗೋಸ್ಕರ ಯಾವ ರೀತಿಯಲ್ಲಿ ಒಂದು ಬೆಳವಣಿಗೆಯನ್ನು ಮಾಡ್ತಾ ಇದೆ ಶ್ರೀರಾಮ ಸೇನೆ ಯಾಕೆ ಹುಟ್ಟಿಕೊಂಡಿತ್ತು ಅವರಿಂದ ಯಾಕೆ ಆಯಿತು ಇವರ ವಿರುದ್ಧ ಯಾಕೆ ಸ್ಪರ್ಧೆ ಮಾಡಿದರು ಇವರು ಮನವರಿಕೆ ಮಾಡಿಕೊಂಡು ಇನ್ನೊಬ್ಬರಿಗೆ ತಿಳಿಸ್ತೀವಿ ಎಸ್ ಆದ್ರೂ ಧರ್ಮ ರಾಜಕೀಯ ಅನ್ನುವಂಥದ್ದು ಕಾಂಗ್ರೆಸ್ ಈಗ ಅದು ಅಂಟಿದೆ ಅನ್ನುವಂಥದ್ದು ನೀವು ಕೂಡ ಅದನ್ನು ಪರಿಪಾಲಿಸ್ಲಿಕ್ಕೆ ಹೋಗ್ತಾ ಇದೀರಿ ಬೇಸರ ಆಗಿದೆ ನಿಮ್ಗೆ ಮರ್ತು ಬಿಟ್ಟಿದೀವಿ ಏನು ಲಾಭ ಇಲ್ಲ ನಿಮಗೆ ಆ ಹಿಂದದಲ್ಲಿ ಈ ದೇಶದಲ್ಲಿ ಪ್ರತಿಯೊಬ್ಬ ಧರ್ಮೀಯರಿಗೆ ಅದು ಅಲ್ಪಸಂಖ್ಯಾತರಾಗಿರ್ಬೋದು ಹಿಂದುಳಿದ ವರ್ಗದವರಿಗಾಗಿರ್ಬೋದು ದಲಿತರಿಗಾಗಿರ್ಬೋದು ಒಂದು ಸಾಮಾಜಿಕ ನ್ಯಾಯವನ್ನು ಕೊಟ್ಟಿದರೆ ಅದು ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷವೊಕ್ತು ಯಾವ ಒಂದು ರಾಜಕೀಯ ಪಕ್ಷ ಕೂಡ ಕೊಡಲಿಲ್ಲ ಕೆಲವೊಂದು ಸಮಯ ಸಂದರ್ಭ ಅನುಕೂಲವಾಗಿ ಕೆಲವೊಂದು ದುರ್ಬಲ ಜಾತ್ಯತೀತ ಪಕ್ಷಗಳು ನಾವು ಜಾತ್ಯತೆ ಅಂತ ಹೇಳ್ಬೋದು ಇವತ್ತು ಧರ್ಮ ಇವರು ಈಗ ಹೊರಟಿದ್ದಾರೆ ಮುಸ್ಲಿಂ ಘಟಕ ಆಗಿದೆ ಇವರದರಲ್ಲಿ ಅಲ್ಪಸಂಖ್ಯಾತರ ಘಟಕ ಆಗಿದೆ ಹಾಗಾದರೆ ಮುಸ್ಲಿಮರನ್ನು ಓಲೈಕೆ ಮಾಡಲಿಕ್ಕೆ ಹೋಗುವುದು ಯಾರು ಇವರಿಗೆ ಇವರ ಧೈರ್ಯ ಇದ್ದರೆ ಹೇಳಿ ಈ ಹಿಂದೆ ಚುನಾವಣೆ ಮೊದಲು ಹೇಳ್ತಾ ಇದ್ರು ಇವರ ಸಂಸದರು ಸುಲ್ಯದಲ್ಲಿ ಭಾಷಣ ಮಾಡುವಾಗ ಹೇಳಿದರು ತಾಕತ್ತಿತ್ತಿನ ಪಲ್ಯ ಕಾಂಗ್ರೆಸ್ ತಗಲೇಗಲೇ ಅಂತ ಇವತ್ತು ಇವತ್ತಿವರು ಹೇಳಿ ನಿನ್ನೆ ಇವರ ಅಲ್ಪಸಂಖ್ಯಾತರ ಮುಖಂಡರು ಬೇರೆ ಒಂದು ಚಾನಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು ಟಿಪ್ಪಿನ ಬಗ್ಗೆ ಇವತ್ತು ಇವರು ಇವರು ಪಕ್ಷದ ಒಬ್ಬರು ವಕ್ತಾರರಾಗಿ ಇವತ್ತು ಮಾಧ್ಯಮಕ್ಕೆ ಬಂದರು ಇವರು ತಾಕತ್ತಿದ್ರೆ ಇವತ್ತು ಘೋಷಣೆ ಮಾಡಲಿ ಇವತ್ತು ನಾವು ಆ ರೀತಿ ಹೋಗ್ತಾ ಇಲ್ಲ ನಾವು ಎಲ್ಲ ಧರ್ಮೀಯರನ್ನು ಈ ದೇಶದಲ್ಲಿ ಸಂವಿಧಾನ ಬದ್ಧವಾಗಿ ಎಲ್ಲಾ ಧರ್ಮರನ್ನು ಒಂದೇ ರೀತಿಯಲ್ಲಿ ನೋಡುವಂತ ಪಕ್ಷ ಇದ್ರೆ ಸರ್ಕಾರ ಇದ್ರೆ ಮುಳು ಆಗ್ತಾ ಇದ್ದಾರೆ ನಾವು ಅಲ್ಲ ಯಡಿಯೂರಪ್ಪನವರು ಈ ಹಿಂದೆ ಮುಖ್ಯಮಂತ್ರಿ ಆದಿದ್ದಾಗ ಕೇಂದ್ರ ಯು ಪಿ ಎ ಸರ್ಕಾರಕ್ಕೆ ಲಿಂಗಾಯತರಿಗೆ ಪ್ರತ್ಯೇಕ ಧರ್ಮದ ಮಾನ್ಯತೆಯನ್ನು ಕೊಡಬೇಕಂತ ಪತ್ರ ಬರೆದವರು ಲಿಂಗಾಯತರು ಲಿಂಗಾಯತ ಮುಖಂಡ ಯಡಿಯೂರಪ್ಪನವರು ಈಗ ಲಿಂಗಾಯತರಲ್ಲಿ ಯಡಿಯೂರಪ್ಪ ಜನಪ್ರಿಯತೆಯನ್ನು ಕಳೆದುಕೊಂಡಿದ್ದಾರೆ ಜೈಲಿಗೆ ಹೋಗಿ ಬಂದ ಮೇಲೆ ಬಿಜೆಪಿ ಕೆಜೆಪಿ ಕಲ್ಲರು ಜೈಲಿಗೆ ಹೋದ ಪಕ್ಷ ಅಂತ ಟೀಕೆ ಮಾಡಿಕೊಂಡು ಇವರೇ ಹೋದ್ರು ತದನಂತರ ಇವರಿಗೆ ಲಿಂಗಾಯತರ ಮತವನ್ನು ಓಲೈಸಲಿಕ್ಕೆ ಈಗ ಬೇರೆ ಮಾರ್ಗ ಇಲ್ಲ ಅದಕ್ಕಾಗಿ ಈಗ ಅದರಲ್ಲಿ ಸೃಷ್ಟಿ ಮಾಡಿಕೊಂಡು ನಾವು ಇವರ ಬೇಡಿಕೆಗೆ ಲಿಂಗಾಯತ ಸಮುದಾಯದ ಮುಖಂಡರ ಧಾರ್ಮಿಕ ಮುಖಂಡರ ಬೇಡಿಕೆ ಮೇರೆಗೆ ಅದನ್ನು ಶಿಫಾರಸು ಮಾಡ್ತಾ ಇದ್ದೀವಿ ಎಸ್ 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 ಈಗಾಗಲೇ ನೀವು ಗಮನಿಸಬಹುದು ಲಿಂಗಾಯತರು ಬಹಳಷ್ಟು ಒಂದು ಎಪ್ಪತ್ತು ಪರ್ಸೆಂಟ್ ಕರ್ನಾಟಕದಲ್ಲಿ ಅವರೇ ಮೆಜಾರಿಟಿಯಲ್ಲಿ ಇರುವಂತವರು ಆ ಒಂದು ಕಡೆಯಲ್ಲಿ ಬಿಜೆಪಿಗೆ ಭದ್ರ ಬುನಾದಿ ಅಂತ ಹೇಳ್ಬಹುದು ಲಿಂಗಾಯಿತರ ಓಟ್ ಸಾಕು ಅನ್ನುವಂತ ದೃಷ್ಟಿಯಲ್ಲಿ ಬಿಜೆಪಿ ಬೇಕಾ ಇತ್ತು ಆದ್ರೆ ಇದಕ್ಕೆ ಕೊಡಲಿ ಏಟು ಹಾಕ್ತಾ ಇರುವಂತದ್ದು ನಿಮ್ಗೆ ಈಗ ದೊಡ್ಡ ಎಫೆಕ್ಟ್ ಅಂತ ಆಗ್ತಾ ಇದೆಯಾ ಬಿಜೆಪಿಗಾಗ ಖಂಡಿತವಾಗಿಯೂ ಇಲ್ಲ ಇವರು ಇವ್ರು ಒಂದು ಸ್ಪಷ್ಟೀಕರಣವನ್ನು ಕೊಡ್ತೇನೆ ಟಿಪ್ಪು ಜಯಂತಿಯ ಬಗ್ಗೆ ಇದರ ಬಗ್ಗೆ ಹೇಳಿದ್ರು ಸುಳ್ಳು ಅನ್ನುವಂಥದ್ದು ಕಾಂಗ್ರೆಸ್ ಸೇರಿ ಅಂಟಿಕೊಂಡಿರೋ ಒಂದು ಕಾಯಿಲೆ ಮತ್ತು ಯಾವತ್ತೂ ಕೂಡ ಸತ್ಯವನ್ನು ಅರ್ಗಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅದ್ರಿಂದ ಇವತ್ತು ಯಡಿಯೂರಪ್ಪನವರು ಮತ್ತು ಶೋಭಾ ಲಾಜಿ ಅವರು ಸಚಿವರಾಗಿರತ ಸಂದರ್ಭದಲ್ಲಿ ಆ ಸರ್ಕಾರ ಟಿಪ್ಪು ಜಯಂತಿ ಆಚರಣೆ ಮಾಡಿದೆ ಅನ್ನುವಂಥದ್ದು ಎಷ್ಟು ಸುಳ್ಳು ಅನ್ನುವಂಥದ್ದು ಸೂರ್ಯಚಂದ್ರ ರಷ್ಟು ನಾನು ಕೆಜೆಪಿ ಕೆಜೆಪಿಗೆ ಸ್ಪಷ್ಟ ಹೇಳಿದ್ರಿ ಸ್ಪಷ್ಟ ಹೋಗಿ ಹೋಗಿರುವಂತಹ ಕತ್ತಿಯನ್ನು ಹಿಡಿದು ಟಿಪ್ಪು ಮಾತ್ರ ಹಿಡಿದುಕೊಂಡು ಹಸಿರು ಬಣ್ಣದ ಜರತಾರೆಯನ್ನು ಹಾಕಿಕೊಂಡು ತರಗತಿ ಇವತ್ತು ನಾನು ಸ್ಪಷ್ಟವಾಗಿ ಹೇಳಿದೆ ಯಡಿಯೂರಪ್ಪನವರ ಸಂದರ್ಭದಲ್ಲಿ ಅಥವಾ ಅನಂತರದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಲಿಲ್ಲ ಮಾಡಿದೆ ಅನ್ನುವಂತ ಸುಳ್ಳನ್ನು ಅವರು ಹೇಳಿದ್ರು ನೋಡಿ ನಿಮಿಷ ಒಂದು ಅಂತ ಹೇಳಿ ಅದಕ್ಕೆ ಉತ್ತರವನ್ನು ಆಮೇಲೆಗಳಿ ಪ್ರತಿಯೊಂದಕ್ಕೂ ಅಂತ ಬಾಯಕನ್ಯತೆ ಮತ್ತು ತೋರಿಸ್ಬೇಡಿ ಯಾಕಂತ ಹೇಳಿದ್ರೆ ವೀಕ್ಷಕರು ಏನಾದ್ರೂ ನಮ್ಗೆ ವಿಚಾರ ಸಿಕ್ತದ ಅನ್ನುವಂತ ಆ ಕುತೂಹಲ ಮಾಧ್ಯಮದ ಮುಂದೆ ಕೂತ್ಕೊಂಡಿರ್ತಾರೆ ಆದ್ರೆ ನಾನು ಇವತ್ತು ಹೇಳ್ತಾ ಇರುವಂತದ್ದು ಅದೇ ಜೊತೆ ಅದೇ ರೀತಿಯಲ್ಲಿ ಇವತ್ತು ಮುಸಲ್ಮಾನರನ್ನು ಓಲೈಕೆ ಮಾಡ್ತಾ ಇದಾರೆ ನಮ್ಮದು ಮೊದಲೇ ಇರುವಂತಹದ್ದು ಬಹುಶಃ ಅಶೋಕರಿಗೆ ಗೊತ್ತಿರ್ಲಿಕ್ಕೆ ಇಲ್ಲ ಯಾಕಂದ್ರೆ ಸೀಮಿತವಾಗಿ ಚಿಂತನೆ ಮಾಡುವವರು ಇವತ್ತು ಜಸ್ಟಿಸ್ ಫಾರ್ ಆಲ್ ಎಪಿಸ್ಮೆಂಟ್ ಆಫ್ ನನ್ ಅನ್ನುವಂತ ಮಾತುಗಳನ್ನು ಹೇಳಿರುವಂತಹದ್ದು ಭಾರತೀಯ ಜನತಾ ಪಾರ್ಟಿ ತನ್ನ ಕೃತ್ಯದಲ್ಲಿ ಕೂಡ ಕೃತಿಯಲ್ಲಿ ಕೂಡ ಅದೇ ರೀತಿ ನಾವು ನಡ್ಕೊಂಡು ಬಂದಿದ್ದೀವಿ ಸನ್ಮಾನ್ಯ ಎ ಪಿ ಜೆ ಅಬ್ದುಲ್ ಕಲಾಂ ಒಬ್ಬ ಮುಸಲ್ಮಾನ ಅಂತ ಹೇಳಿ ನಾವು ನೋಡ್ಲಿಲ್ಲ ಅವರಲ್ಲಿರುವಂತಹ ಗುಣಗಳನ್ನು ನಾವು ಕಂಡಿದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಅನೇಕ ಮುಸಲ್ಮಾನರು ಆ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾರು ಮುಂದಿದ್ದಾರೆ ಅವರ ಗುಣಗಳನ್ನು ಗುರುತಿಸುವಂತ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ ಕೇವಲ ಒಬ್ಬ ಮುಸಲ್ಮಾನ ಅನ್ನೋದಕ್ಕೋಸ್ಕರ ನಾವು ಎಲ್ಲಿಯೂ ಅವರನ್ನ ಬದಿಲಿಟ್ಟುವಂತದ್ದು ದೂರದಲ್ಲಿರುವಂತ ಮಾಡ್ತಾ ಇಲ್ಲ ಮಾತ್ರ ಅಲ್ಲ ಅವರ ಮತಗಳು ಬೇಕು ಅವರ ವೋಟ್ ಬ್ಯಾಂಕ್ ಇದೆ ಅನ್ನುವ ಏಕೈಕ ಕಾರಣದಿಂದ ಅವನ ತುಷ್ಟೀಕರಣ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡೋದಿಲ್ಲ ಜಸ್ಟಿಸ್ ಫಾರ್ ಆಲ್ ಎಪಿಸ್ಮೆಂಟ್ ಆಫ್ ನನ್ ಯಾರಿಗೂ ನಾವು ತುಷ್ಟೀಕರಣ ಮಾಡೋದಿಲ್ಲ ಇವತ್ತು ನೀವು ಲಿಂಗಾಯತಿ ಇದ್ರ ಬಗ್ಗೆ ಹೇಳುವಾಗಲೂ ಅಷ್ಟೇ ಇವತ್ತು ನಾಲ್ಕು ನಾಲ್ಕೂವರೆ ವರ್ಷದ ಆರ್ಲಿತ ಅನಂತರ ಇವತ್ತು ಸೋಲಿನ ಭೀತಿ ಯಾವಾಗ ಕರ್ನಾಟಕದಲ್ಲಿ ಎದುರಾಯಿತು ಜನರ ಭಾವನೆಗಳನ್ನು ಕೆರಳಿಸಿ ಮಾಡುವಂಥ ಕೆಲಸ ಕಾರ್ಯಗಳು ನಾನು ಈಗಾಗಲೇ ಹೇಳಿದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂಗಳು ಮತ್ತು ಮುಸಲ್ಮಾನರ ಪರಸ್ಪರ ಎತ್ತಿ ಕಟ್ಟುವಂಥ ಕೆಲಸ ಕಾರ್ಯಗಳು ಹೇಗೆ ಆಯಿತು ಅದೇ ರೀತಿಯಲ್ಲಿ ಕರ್ನಾಟಕದ ಆದ್ಯಂತವಾಗಿ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇರುವ ಲಿಂಗಾಯತರನ್ನು ಒಡೆಯುವಂತಹದ್ದು ವೀರಶೈವ ಮತ್ತು ಲಿಂಗಾಯತ ಅನ್ನುವ ಜಾತಿಯ ಅಂದ್ರೆ ಮತದ ವಿಷಯದಲ್ಲಿ ಜನರನ್ನು ಒಡೆಯುವಂತಹದ್ದು ಏನು ಅವಶ್ಯಕತೆ ಇತ್ತು ಜನ ನಮಗೆ ಇದ್ದೇನೆ ಸಂಪೂರ್ಣವಾಗಿ ವಿಷಯವನ್ನು ಕೇಳಿದ ನಂತರ ಅದಕ್ಕೆ ಪ್ರತಿಕ್ರಿಯೆಯನ್ನು ವ್ಯಕ್ತ ಮಾಡಬಹುದು ಇವತ್ತು ಆ ಇದೆ ಈ ರೀತಿಯಲ್ಲಿ ಯಾವುದು ಮತದ ಆಧಾರದಲ್ಲಿ ಕೇವಲ ಮತದ ಆಧಾರದಲ್ಲಿ ಮಾತ್ರ ಅಲ್ಲ ಧ್ವಜದ ಆಧಾರದಲ್ಲಿ ಭಾವನೆಗಳನ್ನು ಕೆರಳಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಇವತ್ತು ಅವಶ್ಯಕತೆ ಇತ್ತ ಧ್ವಜದ ವಿಷಯದಲ್ಲಿ ಇವತ್ತು ನಾಡ ಧ್ವಜದ ಬಗ್ಗೆ ಆ ಅನಗತ್ಯವಾಗಿ ಮತ್ತು ಸಂವಿಧಾನ ವಿರೋಧಿ ಅಂತ ಗೊತ್ತಿದ್ರೂ ಸಹ ಆ ಜನರಲ್ಲಿ ಆ ಭಾವನೆಗಳನ್ನ ಕೆರಳಿಸುದರ ಮುಖಾಂತರ ರಾಜಕೀಯ ಲಾಭವನ್ನು ಪಡೆಯುವಂತದ್ದು ಯಾವಾಗ ನಾಲ್ಕು ನಾಲ್ಕೂವರೆ ವರ್ಷದ ನಂತರ ಮುಂದಿನ ಚುನಾವಣೆಯಲ್ಲಿ ಸೋಲಿನ ಭೀತಿ ಕಾಡಿದಾಗ ಅದೇ ಲಿಂಗಾಯತ ವೀರಶೈವದ ಬಗ್ಗೆ ಕೂಡ ಇರಬಹುದು ಇವರು ಏನ್ ಹೇಳಿದ್ರು ಯಡಿಯೂರಪ್ಪನವರು ಇದು ಮಾಡಿದ್ದಾರೆ ಇಲ್ಲಿಯಾದರೂ ಗಜೆಟ್ ನೋಟಿಫಿಕೇಶನ್ಗೆ ಮತ್ತೊಂದು ಇದನ್ನು ಅದರ ಬಗ್ಗೆ ಚರ್ಚೆಗಳು ಆಗಿದೆಯಾ ಅವರು ಆ ಲಿಂಗಾಯತ ಸಂಘಟನೆ ಅಲ್ಲ ಒಂದು ನಿಮಿಷ ಲಿಂಗಾಯತ ಸಂಘಟನೆಗಳಿಂದ ಸರ್ಕಾರಕ್ಕೆ ಏನು ಬಂತು ಅದರ ಪ್ರತಿಯೊಂದು ಸಂಘಟನೆ ಕೂಡ ಅವರವರ ಅಭಿಪ್ರಾಯಗಳನ್ನು ವ್ಯಕ್ತ ಮಾಡಲಿಕ್ಕೆ ಅವರವರ ಆಗ್ರಹಗಳನ್ನು ಕೊಡ್ಲಿಕ್ಕೆ ಅವಕಾಶಗಳು ಇದೆ ಅದೇ ರೀತಿ ಲಿಂಗಾಯತ ಸಂಘಟನೆಗಳು ಯಡಿಯೂರಪ್ಪನವರ ಬಳಿ ಕೊಟ್ಟಿರ್ಬೋದು ಇಲ್ಲ ಅಂತ ಹೇಳುವುದಿಲ್ಲ ಆದರೆ ಅದು ಸಹಜವೇ ಅಸಹಜ ಅನ್ನುವಂಥದ್ದು ಮತ್ತು ಅವಶ್ಯಕತೆಯ ಅಥವಾ ಅನಗತ್ಯವ ಅನ್ನುವಂಥದ್ದು ಯಾಕಂತಲೇ ಯಾವ ಯಾವ ವಿಷಯಗಳು ಕೋಮು ಭಾವನೆಗಳನ್ನು ಕೆರಳಿಸುತ್ತದೋ ಅದನ್ನು ನಾವು ಅದು ಮೀಡಿದಿದ್ರೆ ಅವನಿಗೆ ಒಳ್ಳೆಯ ಆಡಳಿತಗಾರ ಅಂತ ಹೇಳೋದಿಲ್ಲ ಇವತ್ತು ನಾಲ್ಕೂವರೆ ವರ್ಷಗಳ ಅನಂತರ ಅನಗತ್ಯವಾಗಿ ಈ ವಿಷಯವನ್ನು ಅವಶ್ಯಕತೆಗಳು ಅವಶ್ಯಕತೆಗಳೇನಿತ್ತು ಇವತ್ತು ನಮ್ಗೆ ರಾಜಕೀಯವಾಗಿ ಅಧಿಕಾರವನ್ನು ಕೊಡುವಂತ ಉದ್ದೇಶ ಏನೇಂತ ನೀವು ಒಳ್ಳೆಯ ಆಡಳಿತಗಳನ್ನು ಮಾಡಿ ಹೊರತು ನೀವು ಅಧಿಕಾರಕ್ಕಾಗಿ ನೀವು ಜನರನ್ನು ಒಡೆಯುವಂತಹ ಕೆಲಸ ಕಾರ್ಯಗಳನ್ನ ಮತದ ಆಧಾರದಲ್ಲಿ ಧ್ವಜದ ಆಧಾರದಲ್ಲಿ ಭಾಷೆಯ ಆಧಾರದಲ್ಲಿ ನೀರಿನ ಆಧಾರದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಕೂಡ ಜನರನ್ನು ಒಡೆದು ರಾಜಕೀಯ ಲಾಭವನ್ನು ಪಡೆಯುವಂತಹದ್ದು ಇವೆಲ್ಲವೂ ನಾನೀಗ ಹೇಳಿರುವಂಥ ಪ್ರತಿಯೊಂದು ವಿಷಯಗಳು ಘಟಿಸಿರುವಂತಹದ್ದು ನಾಲ್ಕು ನಾಲ್ಕೂವರೆ ವರ್ಷಗಳ ಅನಂತರ ಯಾವಾಗ ಚುನಾವಣೆಗಳು ಕಣ್ಮುಂದೆ ಇದೆ ಸೋಲಿನ ಭೀತಿ ಕಾರ್ತಾ ಇದೆ ಇದು ಇದು ಸ್ಪಷ್ಟವಾಗಿ ಹೇಳಬೇಕಾದಂತೆಯೇ ಯುದ್ಧದ ಮೊದಲು ಶಸ್ತ್ರ ತ್ಯಾಗವನ್ನ ಮಾಡಿದಿರುವಂತಹದ್ದು ಸ್ಪಷ್ಟ ನಿನ್ನೆ ದಿನ ಕೂಡ ನಾವು ಇಲ್ಲಿ ಬಂದಾಗ ನಾವು ನೋಡಿದ್ದೀವಿ ಯಾವ ರೀತಿಗಳಲ್ಲಿ ಅವರ ಅವರ ವರ್ತನೆಗಳಿತ್ತು ಇವತ್ತು ಸೋಲಿನ ಭೀತಿ ಎಷ್ಟು ಕಾರ್ತಾ ಇದೆ ಅಂತ ಹೇಳಿದ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ಸಹ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಗೂಬೆ ಕೂರಿಸುವುದನ್ನು ಹೊರತುಪಡಿಸಿ ತನ್ನ ಸಾಧನೆಗಳನ್ನು ಹೇಳುವಂತಹದ್ದು ಅಥವಾ ಜನರ ಭಾವನೆಗಳಿಗೆ ಸ್ಪಂದಿಸುವಂತಹದ್ದು ಇವತ್ತು ಎಲ್ಲೂ ಆಗ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಇರುವಂತಹದ್ದು ಖಂಡಿತವಾಗಿ ಅಧರ್ಮೀಯ ಸರಕಾರ ಎಸ್ ಈಗಾಗ್ಲೇ ಲಿಂಗಾಯತರ ಒಂದು ವಿಭಾಗದಲ್ಲಿ ಸರ್ಕಾರಕ್ಕೆ ಈಗ ಕೇಂದ್ರ ಸರ್ಕಾರ ಆಗಿರ್ಬೋದು ಯಾವ ರೀತಿಯಲ್ಲಿ ಧ್ವನಿ ಎತ್ತಾ ಇದೆ ಅಂದ್ರೆ ಅದರ ವಿರುದ್ಧವನ್ನೇ ಹರಿಹಾಯ್ತಾ ಇದ್ರಿ ನೀವು ಆದ್ರೆ ರಾಜ್ಯ ಸರ್ಕಾರದಲ್ಲಿ ನೀವು ಲಿಂಗಾಯತರ ವಿಭಾಗದಲ್ಲಿ ನಿಮ್ಗೆ ಏನು ಲಾಭ ಆಗತ್ತೆ ಅಂತ ಕಾಂಗ್ರೆಸ್ಗೆ ಏನ್ ಲಾಭ ಇದೆ ಅದ್ರೆ ಲಾಭದ ಲೆಕ್ಕಾಚಾರದಲ್ಲಿ ನಾವೆಲ್ಲ ಯುದ್ಧ ಕಾಲಕ್ಕೆ ಮೊದಲೇ ಶಸ್ತ್ರಾಸ್ತ್ರ ತ್ಯಾಗ ಮಾಡಿದ್ದೇವೆ ಅಂತ ಯುದ್ಧ ಕಾಲಕ್ಕಾಗಿ ಶಸ್ತ್ರಾಭ್ಯಾಸ ಮಾಡುವಂಥ ಪ್ರವೃತ್ತಿ ಬರದು ಹಾಂ ಯುದ್ಧ ಕಾಲ ಬಂದಿದೆ ರಣರಂಗದಲ್ಲಿ ಹೋರಾಡಬೇಕು ಈಗ ಅದಕ್ಕೆ ಇವರು ಶಸ್ತ್ರಾಭ್ಯಾಸ ಮಾಡ್ತಾರೆ ಹೇಗೆ ಕೋಮು ಗಲಭೆಯನ್ನು ಸೃಷ್ಟಿ ಮಾಡಿಕೊಂಡು ಈಗ ನೆಲ ಜಲ ಜಲ ಧ್ವಜದ ಬಗ್ಗೆ ಮಾತಾಡಿದರು ಇವತ್ತು ಮಾದ ಯೋಜನೆ ಬಗ್ಗೆ ಆಗುವಾಗ ಯಾವನೇ ಒಬ್ಬ ಈ ರಾಜ್ಯದ ಹತ್ತೊಂಬತ್ತು ಇಪ್ಪತ್ತು ಮಂದಿ ಸಂಸದರು ಇದ್ದರು ಬಿಜೆಪಿಯಿಂದ ಆದ ಆದವರು ಪ್ರಧಾನಿಯನ್ನು ಭೇಟಿಯಾಗಲಿಕ್ಕೆ ಸರ್ವಪಕ್ಷತೆ ತಯಾರಿಲ್ಲ ಸಂಸದರು ಅಂತೀವಿ ಲೋಕಸಭೆ ಸಂಸದರು ಲೋಕಸಭೆಗೆ ಲೋಕಸಭಾ ಸದಸ್ಯರು ನಾವು ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಲೋಕಸಭಾ ಸದಸ್ಯರು ಯಾರು ಮುಂದೆ ಬಂದಿಲ್ಲ ಇವರಿಗೆ ಅದು ಬೇಕಾಗಿಲ್ಲ ಈ ರಾಜ್ಯದ ಹಿತ ಬೇಕಾಗಿಲ್ಲ ಇಲ್ಲಿ ಅಭಿವೃದ್ಧಿ ಬೇಕಾಗಿಲ್ಲ ಇಲ್ಲಿ ಇವರಿಗೆ ಬೇಕಾದ ಅದು ರಾಜಕೀಯ ಯಾವ ಮಾರ್ಗದಲ್ಲಿ ಆದರೂ ನಾವೊಂದು ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮ್ಯಾಜಿಕ್ ಸಂಖ್ಯೆ ಬರಬೇಕು ಅಂತ ಇವರು ಚುನಾವಣೆಯಲ್ಲಿ ಕಳೆದ ವರ್ಷ ಐದು ವರ್ಷ ಆಡಳಿತ ಮಾಡಿದ ಇವರು ಮರೆತಿರಬಹುದು ಇವರು ಸುಳ್ಳು ಹೇಳಿಕೊಂಡು ಜನರ ಮುಂದೆ ಹೋಗ್ಬೋದು ಜನತೆ ಮರೆತಿಲ್ಲ ಐದು ವರ್ಷಗಳಲ್ಲಿ ಮೂರು ಮುಖ್ಯಮಂತ್ರಿಗಳನ್ನು ಕೊಟ್ಟು ಒಂದು ಯಡಿಯೂರಪ್ಪರವರು ಯಾಕೆ ಜೈಲಿಗೆ ಅಂತ ಜನರು ಮರೆತಿಲ್ಲ ಅದು ಒಂದೂವರೆ ಡಜನ್ ಶಾಸಕರು ಯಾಕೆ ರಾಜೀನಾಮೆ ಕೊಡುವಂಥ ಮಂತ್ರಿ ವಾರಿಯರು ರಾಜೀನಾಮೆ ಕೊಡುವಂಥ ಪ್ರಸ್ತಾಪ ಯಾಕೆ ಆಯ್ತಂತ ಇವರು ಜನತೆ ಮರೆತಿಲ್ಲ ಮೂರು ಮಂದಿ ಮುಖ್ಯಮಂತ್ರಿಗಳು ಯಾಕೆ ಯಾಕೆ ಆದ್ರಂತ ಜನತೆ ಮರತಿಲ್ಲ ಯಾವ ಒಂದು ಮಾನದಂಡದಲ್ಲಿ ಯಾವ ಒಂದು ಅಭಿವೃದ್ಧಿ ಯೋಜನೆಯನ್ನು ಈ ಹಿಂದೆ ಮಾಡಿದ್ದೇವೆ ಹೇಳಿ ಹೋಗ್ತದ ಈಗ ಇವರಿಗೆ ಬೇಕಾದದ್ದು ನಮ್ಮ ನೂರ ಅರವತ್ತೈದು ಏನು ಚುನಾವಣಾ ಪೂರ್ವ ಒಂದು ನಾವು ಆಸ್ವಾಸನೆಯನ್ನು ಕೊಟ್ಟಿದ್ದೇವೆ ಅದರಲ್ಲಿ ನೂರ ಐವತ್ತೈದನ್ನು ಅನುಷ್ಠಾನ ಮಾಡೋದರ ಜೊತೆಗೆ ಮೂರು ಇಂದಿರಾ ಕ್ಯಾಂಟೀನ್ ಆಗಿರ್ಬೋದು ಮನಸ್ಸಿನ ಆಗಿರ್ಬೋದು ಇತರ ಹೆಚ್ಚುವರಿ ನಾವು ಯೋಜನೆಗಳು ಜಾರಿ ತರುವ ಮುಖಾಂತರ ಇವರಿಗೆ ಯಾವುದೇ ಸರ್ಕಾರದ ಮೇಲೆ ಗೂಬೆ ಕುಸಲಿಗೆ ಅಸ್ತ್ರ ಇಲ್ಲ ಇವತ್ತು ಅಲ್ಲಲ್ಲಿ ಕೋಮುಗಲಭೆಯನ್ನು ಸೃಷ್ಟಿ ಮಾಡಿಕೊಂಡು ಅದು ಬೇರೆ ಬೇರೆ ರೀತಿಯಲ್ಲಿ ಇದು ಈಗೇನು ಕೆಲವೇ ದಿವಸಗಳಲ್ಲಿ ಹಿಂದೂ ಸಮಾಜೋತ್ಸವ ಬರುವ ರೀ ಬರ್ತದೆ ಅದು ಚುನಾವಣೆ ಬರುವಾಗ ಮಾತ್ರ ವರ್ಷದ ಒಂದು ದಿವಸ ಹಿಂದೂ ಸಮಾಜೋತ್ಸವ ಮಾಡಲಿ ನಾವು ಭಾಗವಹಿಸ್ತೇವೆ ಹಿಂದೂಗಳಾಗಿ ವರ್ಷದ ಪ್ರತಿ ವರ್ಷ ಇಂಥ ನಿರ್ದಿಷ್ಟ ದಿನದಲ್ಲಿ ಹಿಂದೂಗಳ ಒಂದು ಸಮಾಜೋತ್ಸವ ದಿನಾಂಕ ಅದು ಹಾಗೆಲ್ಲ ಇದು ಚುನಾವಣೆ ಬರುವಾಗ ಅಲ್ಲಲ್ಲಿ ಬೇರೆ ಬೇರೆ ರೀತಿಯ ಒಂದು ಕೋಮು ಭಾವನೆಯನ್ನು ಸೃಷ್ಟಿ ಮಾಡಿಕೊಂಡು ಬೆಳವಣಿಗೆಯನ್ನು ಮಾಡಿಕೊಂಡು ಬ್ಯಾನರನ್ನು ಅವರೇ ಹಾಕೋದು ಅವರೇ ಕತ್ತರಿ ಹಾಕಿಸೋದು ಈ ರೀತಿಯ ಗಲಭೆ ಸೃಷ್ಟಿ ಮಾಡಿಕೊಂಡು ಒಂದು ಗ್ರಾಮ ಗ್ರಾಮಗಳಲ್ಲಿ ಗ್ರ ಹಳ್ಳಿ ಹಳ್ಳಿಗಳಲ್ಲಿ ಇದು ಮಾಡಿಕೊಂಡು ಕೋಮು ಸಂಘರ್ಷವನ್ನು ಬೆಳೆಸಿಕೊಂಡು ಅದರಿಂದ ಲಾಭ ಪಡೆಯುವಂಥ ಹುನ್ನಾರ ಅದು ಈಗ ಜನರಿಗೆ ಅರಿತದೆ ನಿಮ್ಮಂಥ ಮಾಧ್ಯಮದವರು ಕೂಡ ಅದನ್ನು ಸತ್ಯ ಶೋಧನೆ ಮಾಡಿಕೊಂಡು ಬೆಳಕಿಗೆ ತಂದಿದ್ದಾರೆ ಎಸ್ ಈಗಾಗಲೇ ಒಂದು ಧರ್ಮದ ಪರವಾಗಿ ಒಂದು ರಾಜಕೀಯ ಪಕ್ಷಗಳು ನಿಲ್ಲುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸ್ತದೆ ಯಾಕಂದ್ರೆ ಎಲ್ಲಾ ಜಾತಿ ವರ್ಗದವರು ಕೂಡ ಈ ನಮ್ಮ ದೇಶದಲ್ಲಿ ಬಾಳುವಂತ ವ್ಯವಸ್ಥೆಗಳಿದೆ ಎಲ್ಲರೂ ಎಲ್ರು ಸಮಾನರು ಅಂತ ಹೇಳ್ತೀವಿ ಅದು ಮಾತಿಗೆ ಮಾತ್ರ ಸೀಮಿತ ಆಗ್ತಾ ಇದೆ ಪಕ್ಷಗಳು ಧರ್ಮದ ಅಜೆಂಡಾದಲ್ಲಿ ಕೆಲಸ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸ್ತಾ ಇದೆ ಇವತ್ತು ಜಾತ್ಯ ಸೆಕ್ಯುಲರ್ ಅಥವಾ ಜಾತ್ಯಾತೀತ ಅನ್ನುವ ಶಬ್ದ ಬಗ್ಗೆ ಇರುವಂತಹ ಆ ಅರ್ಥದಲ್ಲಿ ವ್ಯತ್ಯಾಸಗಳು ಯಾಕಂತ ಹೇಳಿದ್ರೆ ಅಥವಾ ಅದನ್ನು ವ್ಯಾಖ್ಯಾನ ಮಾಡಿರುವಂತಹ ರೀತಿ ಅದು ತಪ್ಪಾಗಿರೋದ್ರಿಂದ ಇಷ್ಟೆಲ್ಲಕ್ಕೂ ಕಾರಣ ಯಾಕಂತ ಹೇಳಿದ್ರೆ ನೀವು ಹೇಳಿದಾಗೆ ಧರ್ಮ ಅನ್ನುವಂಥದ್ದು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಹೇಳಿದ ಪ್ರಕಾರ ಧರ್ಮ ಅಂತ ಹೇಳಿದ್ರೆ ಅದೊಂದು ಜೀವನ ಪದ್ಧತಿ ಎಸ್ ಉಳಿದೆಲ್ಲವೂ ಮತ ಕ್ರೈಸ್ತ ಮತ ಉಳಿದೆಲ್ಲವೂ ಮತಗಳು ಇವರು ಹೇಳಿದಾಗೆ ಹಿಂದೂ ಅನ್ನುವಂಥದ್ದು ಅಶೋಕ್ ಅವರು ಹಿಂದೂಗಳು ಮತ್ತೆ ಕಾಂಗ್ರೆಸ್ಸಿನ ನಾಯಕರು ಇತ್ತೀಚೆಗೆ ಹೇಳಿದ್ರು ಈ ದೇಶದಲ್ಲಿ ಹಿಂದೂಸ್ಥಾನದಲ್ಲಿ ಯಾರೆಲ್ಲ ವಾಸಿಸ್ತಾರೆ ಅವರೆಲ್ಲರೂ ಹಿಂದೂಗಳು ಆದ್ರಿಂದ ಸಹಜವಾಗಿ ಆ ಹಿಂದೂ ಅನ್ನುವಂತಹ ಜೀವನ ಪದ್ಧತಿ ಏನಿದೆ ಅದರಲ್ಲಿ ನಾವು ಪ್ರತಿಯೊಂದು ನಮ್ಮಲ್ಲಿರುವಂತಹ ಪ್ರತಿಯೊಂದು ಅಂಶಗಳನ್ನೂ ಸಹ ನಾವು ಗುರುತಿಸಿಕೊಂಡು ಆ ಸಂಸ್ಕೃತಿಯನ್ನ ಆ ಪರಂಪರೆಯನ್ನ ಇತಿಹಾಸವನ್ನ ನಾವು ಬೆಳೆಸಬೇಕಾದದ್ದು ನಾವು ಅರ್ಥ ಮಾಡಿಕೊಳ್ಬೇಕು ಇನ್ನೊಬ್ಬರಿಗೂ ಅರ್ಥ ಮಾಡುವಂತ ವ್ಯವಸ್ಥೆ ಮಾಡ್ಬೇಕು ಆದ್ರೆ ಇವತ್ತು ಧರ್ಮ ಅನ್ನುವ ಶಬ್ದಕ್ಕೆ ವ್ಯಾಖ್ಯಾನಗಳು ತಪ್ಪಾಗಿರೋದ್ರೆ ಇವೆಲ್ಲ ಸಮಸ್ಯೆಗಳು ಹುಟ್ಟಿಕೊಂಡಿರುವಂತಹದ್ದು ಇದರ ಲಾಭ ರಾಜಕೀಯ ಲಾಭವನ್ನ ಕಾಂಗ್ರೆಸ್ ನೋಡ್ತಾ ಇರುವಂತಹದ್ದು ಹಾಗಾದ್ರೆ ಬಿಜೆಪಿಯಲ್ಲಿ ಲಾಭ ಪಡಿತಾ ಇಲ್ಲ ರಾಜಕೀಯವಾಗಿ ಧರ್ಮದ ವಿಚಾರದಲ್ಲಿ ನಾನು ಅದನ್ನ ಹೇಳ್ದೆ ಅಂತ ಯಾವ್ದಾದ್ರು ಇವರು ಕೋಮು ಸೃಷ್ಟಿ ಮಾಡ್ತಾ ಇರುವಂತದ್ದು ಒಂದು ಎಲ್ಲಿಯಾದರೂ ಉದಾಹರಣೆಯನ್ನು ಕೊಟ್ರೆ ಆದ್ರೆ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಯು ಟಿ ಖಾದರ್ ಅವರ ಕ್ಷೇತ್ರದಲ್ಲಿ ಮತ್ತು ಬಂಟ್ವಾಳ ರಮಾನಾಥರ ಇವರ ಕ್ಷೇತ್ರದಲ್ಲಿ ಕೋಮುಗಲವೆಯನ್ನು ಉಂಟು ಮಾಡಿರುವಂತಹದ್ದು ರಾಜಕೀಯ ಲಾಭಕ್ಕಾಗಿ ಮತ್ತು ಸ್ಪಷ್ಟವಾಗಿ ಯಾರು ಆರೋಪಿಗಳಿದ್ದಾರೆ ಅವರನ್ನ ಬಂಧಿಸದೆ ಅವರ ಪರವಾಗಿ ಅನೇಕ ಕಸರತ್ತುಗಳನ್ನು ನಡೆಸಿರುವಂತಹದ್ದು ಇವೆಲ್ಲವೂ ಜನತೆ ಮುಂದಿದೆ ಮತ್ತು ಇವತ್ತು ಅಭಿವೃದ್ಧಿಯ ದೃಷ್ಟಿಯಿಂದ ಕೂಡ ಹೇಳಿರುವಂತಹದ್ದು ಇವತ್ತು ಒಂದು ಉಲ್ಲೇಖವನ್ನು ಈ ಹಿಂದೆ ಅನೇಕ ಬಾರಿ ನಾನು ಹೇಳಿದ್ದೇನೆ ಮೂರು ಮೂರು ಮುಖ್ಯಮಂತ್ರಿಗಳ ಬಗ್ಗೆ ಇವರು ಕಡಿಮೆ ಯಾಕಂತೇಳಿ ಇನ್ನೊಬ್ಬರ ತಪ್ಪನ್ನು ನಮ್ಮ ತಪ್ಪಿಗೆ ಸಮರ್ಥನೆಯಾಗಿ ನಾನು ಯಾವತ್ತೂ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ ಆದ್ರೆ ಆ ಮೂರು ವರ್ಷದಲ್ಲಿ ವೀರೇಂದ್ರ ಪಾಟೀಲ್ ವೀರಪ್ಪ ಮೊಯ್ಲಿ ಬಂಗಾರಪ್ರನ್ನು ಕೊಟ್ಟಿರುವಂತಹ ಬಹುಶಃ ಅವರಿಗೆ ಮರ್ತೋಗಿರೋದು ಅನಾರೋಗ್ಯ ಪೀಡಿತರಾಗಿ ನಾನು ಹೇಳಿದ ನಂತರ ಮಾತಾಡಿ ಇನ್ ಸ್ಪಷ್ಟೀಕರಣ ಇದ್ರು ಸ್ವಲ್ಪ ಸೌಜನ್ಯತೆ ಅಂತ ಆ ಯಾಕಂದ್ರೆ ನಿಮ್ ಸಂಸ್ಕೃತಿ ಇರ್ಬೋದು ಅದು ಆದ್ರೆ ಇಲ್ಲಿ ಸೌಜನ್ಯತೆ ಕಲ್ತು ಸಂಸ್ಕೃತಿ ಅಲ್ಲ ನೀವು ಕೂಡ ಮತ್ತೆ ಅಭಿವೃದ್ಧಿ ಬಗ್ಗೆ ಕೂಡ ಹೇಳುವಾಗ ಇವತ್ತು ಅನೇಕ ಅಭಿವೃದ್ಧಿಗಳು ಹೇಳಿರುವಂತದ್ದು ಇವತ್ತು ನಿನ್ನೆ ನಿನ್ನೆ ದಿವಸ ನಾನು ತುಂಬಾ ದೂರ ಹೋಗ್ಬೇಕಿಲ್ಲ ನಿನ್ನೆ ದಿವಸ ಬಂಟವಾಳದಲ್ಲಿ ಆಯ್ತು ನಮ್ಗೆಲ್ಲರಿಗೂ ಸಂತೋಷ ಇದೆ ಯಾಕಂದ್ರೆ ಅಭಿವೃದ್ಧಿ ಮಾಡಲಿಕ್ಕೆ ಮಾಡೋದಕ್ಕೋಸ್ಕರವೇ ರಾಜಕೀಯ ಇರುವಂಥದ್ದು ರಾಜಕೀಯ ರಂಗ ಇರೋದು ಅದಕ್ಕೋಸ್ಕರ ನಿನ್ನೆ ನಡೆದಿರುವಂಥ ಏನೇನು ಉದ್ಘಾಟನಾ ಕಾರ್ಯಕ್ರಮಗಳಿದೆ ಖಂಡಿತವಾಗಿ ಜನರಿಗೆ ತಲುಪಿದೆ ಆದರೆ ಅಲ್ಲಿಯ ಉಸ್ತುವಾರಿಗಳು ಈ ಹಿಂದೆ ಮೂರು ಮೂರು ಬಾರಿ ಆ ಮಂತ್ರಿಗಳಾದ್ರೂ ಸಹ ಸುಮಾರು ಆರು ಬಾರಿ ಶಾಸಕರಾಗಿದ್ರು ಸಹ ಅಲ್ಲಿಯ ಒಳ್ಳೆಯ ಒಂದು ಬಸ್ಸು ನಿಲ್ದಾಣ ಬೇಕು ಅನ್ನುವಂತಹ ಪ್ರಜ್ಞೆ ಅವರಿಗೆ ಇರ್ಲಿಲ್ಲ ಬಂದಿರುವಂತಹದ್ದು ಅಲ್ಲಿ ಪದ್ಮನಾಭ ಕೊಟ್ಟಾರಿಯವರು ಶಾಸಕರಾಗಿದ್ದಾಗ ಆ ಬಸ್ಸಿನ ಯೋ ಬಸ್ ನಿಲ್ದಾಣದ ಯೋಜನೆಗಳನ್ನು ಮಾಡಿದ ನಂತರ ಅಲ್ಲಿ ಒಂದು ಒಳ್ಳೆಯ ಆಸ್ಪತ್ರೆ ಬೇಕು ಅಂತೇಳಿ ಅವರಿಗೆ ಅನ್ನಿಸಿದ್ದು ನೂರು ಬೆಡ್ಗಳ ಆಸ್ಪತ್ರೆ ಬೇಕು ಅಂತ ಅನ್ನಿಸಿದ್ದು ಸನ್ಮಾನ್ಯ ಯಡಿಯೂರಪ್ಪನವರ ಸಂದರ್ಭದಲ್ಲಿ ನಾಗರಾಜ ಶೆಟ್ಟಿ ಅವರು ನೇತೃತ್ವದಲ್ಲಿ ಅಲ್ಲಿಗೆ ಅನುದಾನವನ್ನು ಬಿಡುಗಡೆ ಮಾಡಿ ಅದರ ಬಗ್ಗೆ ಯೋಜನೆಗಳು ಶಂಕುಸ್ಥಾಪನೆಗಳು ಆದಾಗ ಅಲ್ಲಿ ಒಂದು ಮಧಿ ವಿಧಾನಸೌಧ ಬೇಕು ಅಂತೇಳಿ ಅವರಿಗೆ ಅನ್ನಿಸಿದ್ದು ನಮ್ಮ ಸಮ್ಮಿಶ್ರ ಸರ್ಕಾರದ ಅವಧಿಯಲ್ಲಿ ನಾಗರಾಜ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಅಲ್ಲಿ ಆ ಯೋಜನೆಗಳು ರೂಪುಗೊಂಡಾಗ ಅದೇ ರೀತಿಯಲ್ಲಿ ಶಾಶ್ವತ ಕುಡಿಯುವ ನೀರು ಯೋಜನೆ ಅಲ್ಲಿ ನೀರಿನ ಸಮಸ್ಯೆಯಿಂದ ಜನ ಬವಣೆ ಬರ್ತಾ ಇದ್ದಾರೆ ಅನ್ನುವಂತಹ ಗೊತ್ತಾಗಿರುವಂತಹದ್ದು ಕೇಂದ್ರ ಸರ್ಕಾರದಿಂದ ಕರೋಪಾಡಿಗೆ ಇರ್ಬೋದು ಸಂಘಬೆಟ್ಟಿಗೆ ಅಥವಾ ಬಂಟ್ವಾಳ ನಗರ ಪ್ರದೇಶಕ್ಕೆ ಇರ್ಬೋದು ಅಲ್ಲಿಯ ನಗರ ಪ್ರದೇಶದ ಅನುದಾನದ ಸಹಿತ ಕೇಂದ್ರ ಸರ್ಕಾರದ ಅನುದಾನದ ಸಹಿತ ಅಲ್ಲಿ ಹಣ ಬಂದಾಗ ಅಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಅರಿವಾಯ್ತು ಆದ್ರಿಂದ ಇವತ್ತು ಜನರಿಗೆ ಸ್ಪಂದನೆ ಮಾಡುವಂತಹ ಯಾವುದೇ ಉದ್ದೇಶಗಳು ಇಲ್ಲ ಅಭಿವೃದ್ಧಿ ಮಾಡುವಂತಹ ಮನಸ್ಸುಗಳು ಇಲ್ಲ ಕೇವಲ ರಾಜಕೀಯ ಲಾಭ ಪಡೆಯುವಂತಹ ಹುನ್ನಾರಗಳನ್ನು ಮಾತ್ರ ಇವತ್ತು ಕಾಣ್ತಾ ಇದ್ದೀವಿ ಎಸ್ ಎಸ್ ನಿಮ್ ಜೊತೆ ಮುಂದುವರೆಸ್ತೇನೆ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ ವಿರಾಮದ ಬಳಿಕ ಮತ್ತೆ ಧರ್ಮ ರಾಜಕಾರಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಎಸ್ ವೀಕ್ಷಕರು ಈಗಾಗಲೇ ಮಾತಾಡ್ತಿದ್ವಿ ನಾವು ಯಾವ ರೀತಿಯಲ್ಲಿ ಧರ್ಮಗಳನ್ನು ಹಿಡ್ಕೊಂಡು ರಾಜಕೀಯ ಪಕ್ಷಗಳು ಇದೀಗ ಆ ದಾಳವನ್ನಾಗಿ ಬಳಸ್ತಾ ಇದೆ ಅನ್ನುವಂಥದ್ದು ಆ ದಾಳಗಳು ಇದೀಗ ಉರುಳಾಗ್ತವೆ ಯಾಕಂದ್ರೆ ಈಗಿನ ಜನರು ಆ ಗೆನೆ ಈಗ ಎಲ್ಲರೂ ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಧರ್ಮವನ್ನು ಇಟ್ಕೊಂಡು ಯಾರು ರಾಜಕೀಯ ಮಾಡಿದರೆ ಅದಕ್ಕೆ ಪ್ರತಿ ತಂತ್ರವಾಗಿ ಈಗಿನ ಎಲ್ಲ ಮತದಾರರು ಕೂಡ ಸಜ್ಜಾಕಿರುವಂಥದ್ದು ರಾಜಕೀಯ ಅನ್ನುವಂಥದ್ದು ಧರ್ಮದಲ್ಲಿ ಬೇಡ ಅನ್ನುವಂಥರ ಮಟ್ಟಿಗೆ ಎಲ್ಲರೂ ಜನರು ಕೂಡ ಒಗ್ಗಟ್ಟಾಗಿದ್ದಾರೆ ಒಟ್ಟಲ್ಲಿ ಈ ಏನು ಧರ್ಮ ರಾಜಕೀಯವನ್ನು ಮಾಡ್ತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಾವು ಚರ್ಚೆ ಮಾಡೋಣ ಈಗಾಗಲೇ ನೀವು ಗಮನಿಸಬಹುದು ಅಹಿಂದವನ್ನು ನೀವು ವಿರೋಧಿಸ್ತೀರಿ ಲಿಂಗಾಯತರ ವೀರಶೈವರನ್ನು ಡಿವೈಡ್ ಮಾಡುವಂತದ್ದು ಇನ್ನೊಂದು ಫ್ಲಾಗ್ ಅನ್ನು ಕೊಡುವಂತದ್ದು ಎಲ್ಲವೂ ಮಾಡ್ತಾ ಇದೀರಿ ಅದೇ ತುಳು ರಾಜ ಬೇಕು ಅನ್ನುವಂಥದ್ದು ಕೂಡ ಹೋರಾಟ ಇದೆ ಕನ್ನಡ ಪರ ಸಂಘಟನೆಗಳ ವಿರುದ್ಧವಾಗಿ ತುಳು ಬೇಕು ಅನ್ನುವಂಥದ್ದು ಇದಕ್ಕೆ ನೀವು ಯಾಕೆ ಒಕ್ಕರಲಿನ ಧ್ವನಿಯನ್ನು ಕೊಡ್ತಾ ಇಲ್ಲ ಹಾಗಾದ್ರೆ ಹೋರಾಟ ನೋಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಳು ರಾಜ ಅಂತ ಹೇಳಿದರೆ ಇದು ಪರಶುರಾಮನ ಸೃಷ್ಟಿ ಇಲ್ಲಿಂದ ಚಂದ್ರ ನಮ್ಮದು ಗೋಕರ್ಣದಿಂದ ಚಂದ್ರಗಿರಿ ತನಕ ಪರಶ್ರಾಮನ ಸೃಷ್ಟಿ ಅಂತ ನಾವು ಇಂದಿನಿಂದ ನಮ್ಮ ಹಿರಿಯರು ಅಥವಾ ನಮ್ಮ ಇದರಿಂದ ನಾವು ತಿಳಿದುಕೊಂಡು ಬಂದಂತೆ ಇದಕ್ಕೆ ಪ್ರತ್ಯೇಕವಾದ ರಾಜವನ್ನು ಅಧಿಕಾರಗೋಸ್ಕರ ಪಡೆಯುವಂಥ ಮಾರ್ಗ ಸಂಬಂಧಿಸಬಲ್ಲ ಇದಕ್ಕಿಂತ ಮೊದಲು ಇವರೊಂದು ಕೆಲವೊಂದು ಉತ್ತರವನ್ನು ಕೊಟ್ಟರು ಅದಕ್ಕೆ ನಾನು ಕೆಲವೊಂದು ಸ್ಪಷ್ಟನೆಯನ್ನು ಕೊಡಬೇಕಾಗ್ತದೆ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವ ರಮಣಾಥ್ ರೈ ಅವರು ಕರ್ನಾಟಕದ ಇನ್ನೂರ ಇಪ್ಪತ್ತ ನಾಲ್ಕು ಕ್ಷೇತ್ರಗಳ ಅಲ್ಲಿ ಅತಿ ಹೆಚ್ಚು ಅಭಿವೃದ್ಧಿಯನ್ನು ಮಾಡಿದಂಥ ಒಬ್ಬ ಶಾಸಕರಿದ್ದರೆ ಅದು ಬಿ ರಮಣಾಥ್ ರಾಯ್ ರಮಣಾಥ್ ರಾಯವರ ಟೀಕೆ ಇವರ ಟೀಕೆಗೆ ಮತ್ತು ರಮಣಾಥ್ ರೈ ಅಭಿವೃದ್ಧಿಯ ಮೂಲಕ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಅದನ್ನು ಸಹಿಸಲಾಗದೆ ಯಾವ ಯಾವ ಒಂದು ಸುಳ್ಳು ಗೋಸುಂಬೆ ಆರೋಪವನ್ನು ಮಾಡ್ತಾ ಇದ್ದಾರೆ ಇವತ್ತು ಬೌಗ ಗ್ರಾಮ ಕುಡಿಯುವ ಯೋಜನೆಗೆ ಎಲ್ಲ ಇವರು ಕೇಂದ್ರ ಸರ್ಕಾರದ ಅನುದಾನ ಅಂತ ಹೇಳ್ತಾ ಇದ್ದಾರೆ ಕೇಂದ್ರ ಅಲ್ಲಲ್ಲ ತಪ್ಪು ನಾನು ಹೇಳ್ತೇನೆ ಎಲ್ಲ ಜಿಲ್ಲಾ ಪಂಚಾಯತ್ಗಳಿಗೆ ಈ ದೇಶದ ಎಲ್ಲ ಜಿಲ್ಲಾ ಪಂಚಾಯತ್ಗಳಿಗೆ ಯಾವ ಯಾವ ಕೇಂದ್ರದಲ್ಲಿ ಸರ್ಕಾರ ಇದೆ ಆ ಸರ್ಕಾರ ಕಡ್ಡಾಯವಾಗಿ ಕೊಡಬೇಕು ಆದರೆ ಯು ಪಿ ಎ ಸರ್ಕಾರ ಕರ್ನಾಟಕಕ್ಕೆ ಕೊಡುವಂಥ ಈ ಹಿಂದೆ ಎಷ್ಟು ಕೊಟ್ಟಿದೆ ಯು ಪಿ ಎ ಸರ್ಕಾರ ಅದರ ಶೇಕಡ ಮೂವತ್ತರಷ್ಟು ಕೂಡ ಎನ್ ಡಿ ಎ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ದಕ್ಷಿಣ ಕನ್ನಡ ಜಿಲ್ಲೆಗೆ ಕೊಟ್ಟಿಲ್ಲ ಸುಳ್ಳು ಇದು ನಿಮಗೆ ಅಂಕಿಅಂಶವನ್ನು ಬೇಕಾದರೆ ನಾಳೆ ನೀವು ಇಲ್ಲಿ ಡಿಬೇಟ್ ಇಟ್ಕೊಂಡು ನಾನು ತೋರಿಸ್ತೇನೆ ಸರ್ ಹಾಂ ಇದು ಜೊತೆಗೆ ಬಂಟ್ವಾಳದಲ್ಲಿ ಬಸ್ ಸ್ಟ್ಯಾಂಡ್ ಆಡಬೇಕಂತ ಪದ್ಮನಾಭ ಅವರು ವಿಟ್ಲ ಕ್ಷೇತ್ರದ ಶಾಸಕರಾಗಿದ್ದಾಗ ಅಂದ್ಕೊಂಡಿದ್ರು ಅಂತ ಇವರು ಹೇಳಿದರು ಅಂದ್ಕೊಂಡಿದ್ರಲ್ಲ ಯೋಜನೆಯನ್ನು ಮಾಡಿದ್ರು ಯೋಜನೆ ಅಂದರೆ ಅನುಷ್ಠಾನ ಆಗಿಲ್ಲ ಯೋಜನೆ ಯೋಗೀಶ್ ಭಟ್ರು ಇಲ್ಲಿಂದ ತೂಗು ಸೇತುವೆಯನ್ನು ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮಾಡಿ 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 ತೂಗು ಸೇತುವೆಯಲ್ಲಿ ತಾವು ಕೇಳಿರ್ಬೋದು ಯಾವಾಗಲೂ ನೋಡಿದ್ರು ಒಂದು ತೂಗು ಸೇತುವೆ ಬಗ್ಗೆ ಇದ್ರು ಒಂದು ಬಸ್ ಸ್ಟ್ಯಾಂಡ್ನ ಬಗ್ಗೆ ಮಾತಾಡ್ತಾ ಇದ್ರು ಹ್ಞೂ ನಾಲ್ಕು ಬಾರಿ ಅವರು ಆಯ್ಕೆಯಾಗಿದ್ದರು ಅದು ಅವರ ಗಮನಕ್ಕೆ ಇಲ್ಲ ಜಿಲ್ಲೆ ಹೆಡ್ ಕ್ವಾರ್ಟರ್ಸ್ ರಮನಾಥ್ ರಾಯವರು ನಲ್ವತ್ತು ಕೋಟಿಯ ಒಂದು ಭವ್ಯವಾದಂಥ ಜಿಲ್ಲಾಧಿಕಾರಿ ಕಚೇರಿಯನ್ನು ಮಂಗಳೂರಿನ ಪಡಿಲಿನಲ್ಲಿ ಮಾಡಬೇಕಂತಾದಾಗ ವಿಘ್ನ ಸಂತೋಷಿಗರು ಯಾರ ಕುಮ್ಮಕ್ಕಿನಿಂದ ಕೋರ್ಟಿಗೆ ಹೋಗಿ ಹಸಿರು ಪೀಠದಲ್ಲಿ ದಾವೆಯನ್ನು ಹೂಡಿ ಅದು ನಾರ್ದು ಚುನಾವಣೆ ತನಕ ಆಗಬಾರ್ದಂತ ತಡೆಗಟ್ಟಿದಂಥ ಮಾಧ್ಯಮದ ಮಿತ್ರರಿಗೆ ಮತ್ತು ಪ್ರಜ್ಞಾವಂತರಿಗೆ ಗೊತ್ತಿದೆ ಹ್ಞೂ ರೈ ಅವರು ಮಾಡಿದಂಥ ಅಭಿವೃದ್ಧಿ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಎಷ್ಟು ಅಭಿವೃದ್ಧಿ ಮಾಡಿದ್ದಾರೆ ಅಂತಂದ್ರೆ ಬಂಟ್ವಾಳದ ಇವರೇ ಕೆಲವು ಗ್ರಾಮದ ಹೆಸರನ್ನು ಒತ್ತಿ ಹಿಡಿದ್ರು ಬಹುಶಃ ಇವರಿಗೆ ಎಲ್ಲೆಲ್ಲಿ ಮೈನಸ್ ಆಗ್ತಾ ಲೆಕ್ಕಾಚಾರ ಮಾಡ್ತಿದ್ರೆ ಇವರಿಗೆ ದಿನ ಬೆಳಿಗ್ಗೆ ಭಾರತೀಯ ಜನತಾ ಪಕ್ಷದ ನಮಗೆ ಜನರ ನೋವಿಗೆ ಸ್ಪಂದನೆ ಮಾಡುವಂತದ್ದು ಗೊತ್ತು ನೋಡಿ ಬಂಟ್ವಾಳ ಕ್ಷೇತ್ರದ ಉದ್ದ ಅಗಲಕ್ಕೂ ನಾನು ಕೂಡ ಜಿಲ್ಲಾ ಪಂಚಾಯತ್ ಚುನಾವಣೆ ಇದ್ದಾಗ ಆ ಕ್ಷೇತ್ರದಲ್ಲಿ ನನ್ನನ್ನು ಕೂಡ ಒಬ್ಬ ವೀಕ್ಷಕನಾಗಿ ಸನ್ಮಾನ್ಯ ರಮಣತ್ ನೇಮಕ ಮಾಡಿದ್ರು ಅಲ್ಲಿ ಹೋದಾಗ ನಾವು ನೋಡಿದಂಥ ಒಂದು ಗ್ರಾಮದಿಂದ ಒಂದು ಗ್ರಾಮಕ್ಕೆ ಸಂಪರ್ಕಗಳಾಗಿರ್ಬೋದು ಈ ರಾಜ್ಯದಲ್ಲಿ ಅತಿ ಹೆಚ್ಚು ಅಂಗನವಾಡಿಯನ್ನು ತಂದದ್ದಾಗಲಿ ಈ ರಾಜ್ಯದಲ್ಲಿ ಅತಿ ಹೆಚ್ಚು ಕುಡಿಯುವ ನೀರು ಕೊಲವೆ ಭಾಗವನ್ನು ತಂದದ್ದಾಗಲಿ ಈ ರಾಜ್ಯದಲ್ಲಿ ಅಕ್ರಮ ಸಕ್ರಮದಲ್ಲಿ ಅತಿ ಹೆಚ್ಚು ಮನೆಯನ್ನು ಮಂಜೂರು ಮಾಡಿದಾಗಿರಲಿ ಎಲ್ಲವೂ ಬಂಟವಾಳ ಕ್ಷೇತ್ರಕ್ಕೆ ಅಂದರೆ ಅಷ್ಟು ಕ್ರಿಯಾಶೀಲರಾಗಿ ಬೆಳಗಿನ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಒಂದು ಗಂಟೆ ತನಕ ಒಬ್ಬ ದುಡಿಯುವ ಈ ರಾಜ್ಯದಲ್ಲಿ ಒಬ್ಬ ಶಾಸಕನಿದಾರದು ರಮಣಾಥ ರೈ ಅವರು ಅಭಿವೃದ್ಧಿಯನ್ನು ಅವರಿಗೆ ಯಾವ ರೀತಿ ಸಹಿಸಲಾಗದೆ ಇವತ್ತು ಅಲ್ಲಿ ಯಾವ ಯಾವ ರೀತಿಯಲ್ಲಿ ಒಂದು ಸೃಷ್ಟಿ ಮಾಡ್ಬೋದು ಅಥವಾ ಅವರ ಮೇಲೆ ಯಾವ ಒಂದು ಆರೋಪವನ್ನು ಮಾಡ್ಬೋದು ಅಥವಾ ಕ್ರಿಯಾಶೀಲ ಮತ್ತೊಬ್ಬರು ಶಾಸಕರಾದಂಥ ನಮ್ಮ ಸಚಿವರಾಗಿರುವಂಥ ಯು ಟಿ ಖಾದರ ಬಗ್ಗೆ ಯಾವ ರೀತಿ ಮಾಡ್ಬೋದು ಅಂತ ಇವರು ಅವರ ಪ್ರತಿಯೊಂದು ಅಭಿವೃದ್ಧಿಗೆ ಇವರು ಕಂಟಕಪ್ರಾಯರಾಗಿ ಅಲ್ಲಿ ಏನು ಸರಿ ಪ್ರಾದೇಶಿಕವಾಗಿ ಎಲ್ಲೆಲ್ಲಿ ಬೇಕು ಆ ಪ್ರಾದೇಶಿಕವಾಗಿ ಜಿಲ್ಲೆಗಳಿಗೆ ಆ ಅವಗಣಕ್ಕೆ ನೀವು ಒಗ್ಗಿಕೊಳ್ತಾ ಇದ್ರಿ ಇಲ್ಲಿ ಕರಾವಳಿ ಭಾಗದಲ್ಲಿ ಧರ್ಮದ ವಿಚಾರದಲ್ಲಿ ನೀವು ಕೂಡ ಒಂದ್ ಸ್ವಲ್ಪ ಇಡವತ್ತಾ ಇದೀರಿ ಅಂದ್ರೆ ಒಂದು ತುಷ್ಟೀಕರಣ ಮಾಡುವಂಥದ್ದು ಅದು ಒಂದು ಸಂಘಟನೆಗಳನ್ನು ಬೆಂ ಬೆಂಗಾವಲಾಗಿ ನೀವು ಪ್ರೋತ್ಸಾಹ ಮಾಡುವಂತದ್ದು ಪಕ್ಷಕ್ಕೆ ಸಂಘಟನೆ ಕಾಂಗ್ರೆಸ್ ಪಕ್ಷದ ಧರ್ಮ ರಾಜಕೀಯ ಇಲ್ಲ ನಾವು ಏನು ಇದ್ರು ನಾವು ಪ್ರತಿ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲಾ ಧರ್ಮೀಯರಿದ್ದಾರೆ ಇದ್ದಾರೆ ಎಲ್ಲಾ ಧರ್ಮದ ನಾವು ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ದೇವೆ ಅದು ನಮ್ಮ ನೇತಾರರು ಬೇರೆ ಬೇರೆ ರೀತಿಯಲ್ಲಿ ಮಾಡಬಹುದು ಅಥವಾ ನಾವು ಎಲ್ಲಾ ಧರ್ಮದ ಇದಕ್ಕೆ ಹೋಗ್ತಾ ಇದ್ದೇವೆ ಬಿಜೆಪಿ ಆಗಿ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ನಾವು ಮಾತಾಡ್ತಾ ಇಲ್ಲ ಬಿಜೆಪಿ ಸಮಯಕ್ಕೆ ಬಳಸ್ತಾ ಇದೆ ಚರ್ಚ್ ದಾಳಿ ಮಾಡಿದ ಒಂದು ತಿಂಗಳೊಳಗೆ ಮಿನಗ್ರ ಚರ್ಚ್ ಅಲ್ಲಿ ಹೋಗಿ ಪಾಯಸ ಕೊಡಿದವರು ಯಾರು ಚರ್ಚ್ ದಾಳಿ ಮಾಡಿದ ಮೇಲೆ ಚರ್ಚ್ ದಾಳಿಗಳನ್ನು ಬಂಧಿಸಿದವರು ಯಾರು ಮತ್ತೆ ದೇವಸ್ಥಾನಗಳ ಮೇಲೆ ದಾಳಿ ಆದಾಗ ದೇವಸ್ಥಾನಗಳ ಕಳವುಗಳು ಆದಾಗ ಅವರನ್ನು ಬಂಧಿಸದೇ ಇರುವುದು ಯಾರು ಎಲ್ರಿಗೂ ಗೊತ್ತು ಚರ್ಚ್ ದಾಳಿ ದಾಳಿ ಆಧಾರವನ್ನು ಬಂಧಿಸಿರುವಂತೂರಪ್ಪ ನೇತೃತ್ವದ ಚರ್ಚ್ ದಾಳಿ ಮಾಡಿದವರು ಯಾರು ಹೇಳಿ ಮಾಡಿದ ಯಾರು ಮಾಡಿದ್ರು ಬಿಜೆಪಿಯ ಇಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಬಿಜೆಪಿ ಡೇ ಬೈ ಡೇ ವೀಕ್ ಆಗುವಾಗ ಇಲ್ಲಿ ಚರ್ಚ್ ದಾಳಿ ಮಾಡಿದರು ಚರ್ಚ್ ದಾಳಿ ಮಾಡಿ ಜನರ ಭಾವನೆಯನ್ನು ಕೆರಳಿಸಿ ಮಾನಸಿಕತೆ ತೋರಿಸ್ತದಿಂದ ನಾಯಕರೊಂದಿಗೆ ಯಾರು ಈ ದೇಶದ ಕಾನೂನಿಗೆ ಗೌರವವನ್ನು ಕೊಡೋದಿಲ್ಲ ಯಾಕಂತ ಹೇಳಿದ್ರೆ ಇವತ್ತಿಗೂ ಕೂಡ ಮಹಾತ್ಮ ಗಾಂಧಿ ಅವರನ್ನು ಕೊಲೆ ಮಾಡಿದ್ದು ಯಾರು ಅನ್ನೋದ್ ನ್ಯಾಯಾಲಯಗಳು ತೀರ್ಮಾನ ಆದ ಅನಂತರ ಅಲ್ಲಿ ಆ ನಾಲ್ಕು ಮೂರು ಗುಂಡಿನ ಬಗ್ಗೆ ನಾಲ್ಕನೇ ಗುಂಡು ಯಾವ್ದು ಹೇಳಿ ಗೊತ್ತಾಗಿಲ್ಲ ಅದ್ರ ಬಗ್ಗೆ ಇನ್ನೂ ಕೂಡ ಬಾಕಿ ಇದೆ ವಿಷಯಗಳು ಆದ್ರೂ ಸಹ ಇವತ್ತಿಗೂ ಇವರ ನಾಯಕರು ಕೂಡ ಮತ್ತೆ ಹೇಳಿದ್ರು ಬಿಜೆಪಿಯವರು ಮಾಡಿ ಹೊರಟವ್ರು ಯಾರಂತ ನಾ ತಂದ್ ಗೋಡ್ತೇನೆ ದೇವಸ್ಥಾನವನ್ನು ಕಟ್ಲಿಕ್ಕೆ ಹೊರಟವ್ರು ಯಾರಂತ ಯಾರು ನನ್ನ ಬಾಯಿಂದ ಯಾಕೆ ಕೇಳಿಸ್ತೀರಿ ಹೇಳಿ ಬಾಯ್ ಬಿಡಿ ಇಡೀ ಹೇಳಿ ನಿಮ್ಮ ಸಂಘ ಪರಿವಾರದವ್ರೆ ಸಂಘ ಪರಿವಾರ ಯಾರಂತ ಹೇಳಿ ಮಾಡ ಸಂಘ ಪರಿವಾರ ಯಾರಂತ ಹೇಳಿ ಯಾಕಂತ ಹೇಳಿದ್ರೆ

ಅಲ್ಲ ನಾನು ಮಾತಾಡ್ತಿದ್ದೇನೆ ಮತ್ತೆ ನೀವು ಮಾತಾಡಿ ಬಿಜೆಪಿ ಅವರಿಗೆ ಈಗ ಹಿಂದೆ ಸ್ವಾತಂತ್ರ್ಯ ಹೋರಾಟ ಮಾಡಿದ ಇವರ ಮುಖಂಡರು ಇಲ್ಲ ಈಗ ನಮ್ಮ ಮಹಾತ್ಮ ಗಾಂಧೀಜಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಇನ್ನು ಮುಂದಿನ ದಿನಗಳಲ್ಲಿ ಯಾರ್ಯಾರು ಬರ್ತಾರೆ ಹೇಗೆ ಅಂತ ನೋಡ್ಬೇಕು ಹ್ಮ್ ಬಿಜೆಪಿ ನಾಯಕರು ಇಲ್ಲ ಹಾಗಾದ್ರೆ ಇವರನ್ನು ಇಟ್ಕೊಂಡು ರಾಜಕೀಯ ನಾನು ಇವತ್ತು ಹೇಳ್ತಾ ಇರುವಂತದ್ದು ಮಹಾತ್ಮ ಗಾಂಧೀಜಿಯವರ ಕೊಲೆಯ ಬಗ್ಗೆ ಇವತ್ತು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನವನ್ನು ಕೊಟ್ಟು ಅನಂತರ ಕೊಟ್ಟ ಅನಂತರ ಕೂಡ ಇದರ ವ್ಯತಿರಿಕ್ತವಾಗಿ ಇವತ್ತು ರಾಷ್ಟ್ರೀಯ ನಾಯಕರು ಯಾವ ರೀತಿ ಮಾತಾಡ್ತಾರ ಅದೇ ರೀತಿ ಅಶೋಕರು ಮಾತಾಡ್ತಾರೆ ತಪ್ಪಲ್ಲ ಮತ್ತೊಂದು ವಿಷಯವನ್ನು ಹೇಳಿದ್ರು ಮಹಾತ್ಮ ಗಾಂಧೀಜಿಯವರ ಬಗ್ಗೆ ಮಹಾತ್ಮಾ ಗಾಂಧೀಜಿಯವರ ಕೊಲೆಯನ್ನ ಹತ್ಯೆಯನ್ನ ನಾಥರಾಮ್ ಗೋಡ್ಸೆ ಒಂದ್ಸಾರಿ ಮಾಡಿದ್ರೆ ಪ್ರತಿನಿತ್ಯ ಇವತ್ತು ಕಾಂಗ್ರೆಸ್ನ ನಾಯಕರು ನಾಥರಾಮ್ ಗೋಡ್ಸೆ ಮಹಾತ್ಮ ಗಾಂಧಿಯವರು ಹತ್ಯೆಯನ್ನ ಮಾಡ್ತಾ ಇದ್ದಾರೆ ಯಾವತ್ತು ಮಹಾಪುರುಷರುಗಳು ಹತ್ಯೆ ಆಗುವಂತದ್ದು ಅಥವಾ ಅಂತ್ಯವನ್ನು ಕೊಡುವಂತಹದ್ದು ಅವರ ದೇಹ ಅಂತ್ಯ ಆದಾಗ ಅವರ ವಿಚಾರದ ಹತ್ಯೆ ಆದಾಗ ಇವತ್ತು ಮಹಾತ್ಮಾ ಗಾಂಧೀಜಿಯವರ ಆಶಯ ಇತ್ತು ಕಾಂಗ್ರೆಸ್ ಈ ಒಂದು ರಾಜಕೀಯ ಮೂಮೆಂಟ್ ಸ್ವಾತಂತ್ರ್ಯ ಗಳಿಸಿದ ಅನಂತರ ಅದನ್ನು ಬರ್ಖಾಸ್ತು ಮಾಡಿ ಅನ್ನುವಂತಹ ಅವರ ಆಶಯವನ್ನು ಧಿಕ್ಕರಿಸಿಕೊಂಡು ಇವತ್ತು ಮುಂದುವರಿಸುವಂತದ್ದು ಅದೇ ರೀತಿಯಲ್ಲಿ ಗಾಂಧೀಜಿಯವರು ಹೇಳಿದ್ರು ಗೋ ಹತ್ಯೆಯ ನಿಷೇಧವನ್ನು ಜಾರಿ ಮಾಡಿ ಅನ್ನುವಂಥದ್ದು ಗೋ ಸಂರಕ್ಷಣೆ ಮಾಡಿ ಅನ್ನುವಂಥದ್ದು ಇವತ್ತು ಪ್ರತಿನಿತ್ಯ ಗೋಹತ್ಯೆಯ ಬಗ್ಗೆ ಸಹಕಾರ ಕೊಡುವಂತಹ ಅದಕ್ಕೆ ಪೂರಕವಾಗಿ ಇರತಕ್ಕಂತಹ ಹೇಳಿಕೆಗಳನ್ನು ಕೊಡುವುದರ ಮೂಲಕ ಇವತ್ತು ಪ್ರತಿನಿತ್ಯ ಅವರ ಹತ್ಯೆಯನ್ನು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಆದ್ರೆ ಅಶೋಕ್ ಅವರು ಹಾಗೆ ಇವತ್ತು ಅಭಿ ಅಭಿವೃದ್ಧಿಯ ಬಗ್ಗೆ ಇರಬಹುದು ಅಥವಾ ಭಾವನೆಗಳನ್ನು ಕೆರಳಿಸುವುದು ಬಗ್ಗೆ ಇರಬಹುದು ಇವತ್ತಿರುವಂತಹ ಧರ್ಮ ರಾಜಕಾರಣ ಇವತ್ತು ಸಿದ್ದರಾಮಯ್ಯರಂತಹ ಇವತ್ತು ಆ ಜನತೆಯ ಭಾವನೆಗಳಿಗೆ ಸ್ಪಂದಿಸದಿರುವಂತಹ ಅಥವಾ ಆ ಒಂದು ವ್ಯತಿರಿಕ್ತ ಮನೋಭಾವದ ವ್ಯಕ್ತಿ ಇವತ್ತು ಆಡಳಿತ ಇರುವ ಸಂದರ್ಭದಲ್ಲಿ ಇವತ್ತು ಸಹಜವಾಗಿ ಜನತೆ ಕೂಡ ಧರ್ಮ ಏನು ಅಂತಹದ್ದು ಜನತೆಗೆ ಗೊತ್ತು ಆದರೆ ಅದನ್ನು ಆಚರಣೆ ಮಾಡದಿರುವಂತಹ ಸ್ಥಿತಿಯಲ್ಲಿ ಇದ್ದಾರೆ ಅದೇ ರೀತಿಯಲ್ಲಿ ಅಧರ್ಮ ಏನು ಅಂತಹದ್ದು ಇವತ್ತು ಜನರಿಗೆ ಗೊತ್ತು ಆದರೆ ಅಧರ್ಮವನ್ನು ಬಿಡಲಾಗದ ಸ್ಥಿತಿಯಲ್ಲಿ ಇದ್ದಾರೆ ಅಂತಹ ರೀತಿಯ ಆ ವರ್ತನೆಗಳು ಇವತ್ತು ರಾಜಕೀಯ ಮಂದಿಯಲ್ಲಿ ಇರುವುದರಿಂದಾಗಿ ಆಡಳಿತ ಚುಕ್ಕಾಣಿ ಹಿರಿದುರುವುದರಿಂದಾಗಿ ಇವತ್ತು ನಾವು ರಾಜ್ಯದಾದ್ಯಂತ ಕೊಲೆಸುಲಿಗಳು ಹೆಚ್ಚಾಗಿರುವಂತಹದ್ದು ಚೈನ್ ಸ್ನಾತಿಗಳು ಹೆಚ್ಚಾಗಿರುವಂತಹದ್ದು ಅತ್ಯಾಚಾರಗಳು ಹೆಚ್ಚಾಗಿರುವಂತಹದ್ದು ಹೆಣ್ಣು ಮಕ್ಕಳ ಮೇಲೆ ಶೋಷಣೆಗಳು ನಡೀತಾ ಇರುವಂತಹದ್ದು ದಲಿತರ ಮೇಲೆ ಶೋಷಣೆಗಳು ನಡೀತಾ ಇರುವಂತಹದ್ದು ಅಲ್ಪಸಂಖ್ಯಾತರನ್ನು ಇವತ್ತು ಕೇವಲ ಮತದ ಸರಕನ್ನಾಗಿ ಮಾಡಿರುವಂತಹದ್ದು ಇವೆಲ್ಲವನ್ನ ಗಮನ ಭ್ರಷ್ಟಾಚಾರಗಳನ್ನು ಪ್ರತಿನಿತ್ಯ ನಡೀತಾ ಇರುವಂತಹದ್ದು ಇವೆಲ್ಲವನ್ನು ಗಮನಿಸಿದಾಗ ನಮ್ಗೆ ಇವತ್ತು ಅನ್ನಿಸ್ತಾ ಇದೆ ಯಾಕಂತ ಹೇಳಿದ್ರೆ ಈ ಅಶೋಕರು ಈಗ ಹೇಳಿದರು ಆ ಭ್ರಷ್ಟಾಚಾರದ ಬಗ್ಗೆ ಹೇಳಿದರು ಯಡಿಯೂರು

ಕಾನೂನಿನ ಪ್ರಕಾರ ಎಲ್ಲಿ ಅವರ ಭ್ರಷ್ಟಾಚಾರ ಸಾಬೀತಾಗಿಲ್ಲ ಅವರು ಜೈಲಿಗೆ ಹೋದ್ರು ಅದೇ ರೀತಿಯಲ್ಲಿ ಅನೇಕ ಸಚಿವರುಗಳು ಕೂಡ ತಪ್ಪು ಮಾಡಿದ್ರು ಜೈಲಿಗೆ ಹೋದರು ಎಲ್ಲೂ ನಾವು ಸಂರಕ್ಷಣೆ ಮಾಡೋ ಕೆಲಸ ಯಾಕಂತ ಹೇಳಿದ್ರೆ ಅದು ಧರ್ಮ ರಾಜಕೀಯ ತಪ್ಪನ್ನು ತಪ್ಪು ಆದ್ರೆ ಇವತ್ತು ಅಧರ್ಮ ತಾಂಡವ ಆಡ್ತಾ ಇರೋದ್ರಿಂದಾಗಿ ಸಿದ್ದರಾಮಯ್ಯ ಮೇಲೆ ಇರ್ಬೋದು ದಿನೇಶ್ ಗುಂಡೂರಾವ್ ಮೇಲೆ ಇರ್ಬೋದು ಅದೇ ರೀತಿಯಲ್ಲಿ ಆಂಜನೇಯ ಮೇಲೆ ಇರ್ಬೋದು ರೋಷನ್ ಬೇಗ್ ಮೇಲೆ ಇರ್ಬೋದು ತನ್ವೀರ್ ಶೆಟ್ ಮೇಲೆ ಇರ್ಬೋದು ಮೇ ಮೇಟಿ ಮೇಲೆ ಇರ್ಬೋದು ಡಿ ಕೆ ಶಿವಕುಮಾರ್ ಮೇಲೆ ಇರ್ಬೋದು ಜಿಗಜನಿಗೆ ಮೇಲೆ ಇರ್ಬೋದು ಟಿ ಪಿ ರಮೇಶ್ ಮೇಲೆ ಪ್ರತಿಯೊಬ್ಬರ ಮೇಲೂ ಕೂಡ ಆರೋಪ ಇದ್ರೂ ಸಹ ಇವತ್ತು ವಿಜೃಂಭಿಸ್ತಾ ಇರೋದು ಜನತೆಯ ಮುಂದೆ ಅವರು ತಿರುಗಾಡ್ತಾ ಇರುವಂತಹದ್ದು ಅವರ ಮೇಲೆ ಯಾವುದೇ ತನಿಖೆ ಆಗ್ತಾ ಇರುವ ಅವರಿಗೆ ಸುಳ್ಳು ಹೇಳುವುದು ಒಂದು ಪರಿಪಾಠ ಹೇಳಿದ್ರೆ ಇವರ ಆಡಳಿತ ನೋಡಿ ಪರಿಪಾಠಿಗೋಸ್ಕರ ಹೋರಾಟ ಮಾಡಿದವರು ಯಾರು ಇವತ್ತು ಮೋದಿ ಸರ್ಕಾರ ಬಂದು ನಾಲ್ಕು ವರ್ಷ ಪೂರ್ತಿ ಆಯ್ತು ನಾಲ್ಕನೇ ವರ್ಷಕ್ಕೆ ಹೋಗ್ತಾ ಇದೆ ಅದರ ಬಗ್ಗೆ ಪ್ರಸ್ತಾಪ ಇಲ್ಲ ಇವತ್ತು ಸದಾನಂದ ಗೌಡರು ಮುಖ್ಯಮಂತ್ರಿ ಆಗುವ ಮೊದಲು ನಮ್ಮ ನೆರೆಯ ಉಡುಪಿಯಲ್ಲಿ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಸಂಸದರಾದ ಸಂದರ್ಭದಲ್ಲಿ ಬಾಬಾ ಬುಡರ್ಗರಿಗೆ ಮಾಲೆ ಹಾಕಿ ಮಾಲೆ ಧಾರಣೆಯಾಗಿ ಹೋದರು ಮುಖ್ಯಮಂತ್ರಿ ಆದಾಗ ಏನು ಮಾಡಿಲ್ಲ ಅದರ ಬಗ್ಗೆ ಪ್ರಸ್ತಾಪ ಎತ್ತಿಲ್ಲ ಈ ಹಿಂದೆ ರೈಲ್ ರೋಕ್ ಮಾಡಿದರು ಅಂದರೆ ಇದನ್ನು ನೈಋತ್ಯ ಮಂಗಳೂರು ಇದನ್ನು ಸದನ್ ರೈಲ್ವೆಯಿಂದ ಬೇರ್ಪಡಿಸ್ಬೇಕಂತ ರೈಲ್ವೆ ಸಚಿವರಾಗಿ ಏನು ಮಾಡಿಲ್ಲ ಇದೆಲ್ಲ ಇವರಿಗೆ ಏನು ಗೊತ್ತುಂಟ ಬೇರೆಯವರ ಆಡಳಿತದಲ್ಲಿ ಇರುವಾಗ ಜನರ ಭಾವನೆಯನ್ನು ಕೇಳಿಸ್ಕೊಂಡು ಅವರು ಏನು ಮಾಡಲಿಕ್ಕಿಲ್ಲ ಇವರದ್ದು ಬರೀ ಪಾದಯಾತ್ರೆ ರಥಯಾತ್ರೆ ಪ್ರತಿಭಟನೆ ಅದೇ ಜನರದು ಸಾಧನಗಳ ಏನಂತ ಇವರು ಹೇಳಿ ಇವರು ಸಾಧನೆಗಳು ಏನಿಲ್ಲ ಏನು ಕಾಂಗ್ರೆಸ್ ಕಾರ್ಯಕ್ರಮ ಮಾಡಿದೆ ಆದ್ರೆ ರಾಜಕೀಯದ ಬಗ್ಗೆ ಮಾತಾಡಿ ಜನರ ಭಾವನೆಗಳನ್ನು ಕೆಲಸ ಜನರ ಭಾವನೆಗಳು ಕೆಲಸದಲ್ಲ ನಿಮ್ಗೆ ಈಗ ಧರ್ಮ ರಾಜಕೀಯ ಮಾಡಿಯೇ ಮಾಡ್ಬೇಕು ಹೊರತು ಸಾಧನೆಗಳನ್ನು ಮಾಡಿ ಏನ್ ಆಗುದಿಲ್ಲ ಧರ್ಮರಿಗೆ ಅಧರ್ಮೇ ಇದು ಹೇಳಿದ್ರೆ ಬಿಜೆಪಿ ಪೊಲೀಸರು ವರ್ಜವೇ ಇರುತ್ತದೆ ಅಲ್ಲ ಅವರು ಆವತ್ತಿಂದ ಇವತ್ತು ಮಾಡಿಕೊಂಡು ಬಂದದ್ದೇ ಅದೇ ಧರ್ಮದಲ್ಲಿ ರಾಜಕೀಯಕ್ಕೆ ಧರ್ಮವನ್ನು ಬೆರೆಸದ ಧರ್ಮದಲ್ಲಿ ರಾಜಕೀಯ ತರೋದು ಇದೇ ಅವ್ರದ್ದು ಕೆಲಸ ಖಂಡಿತವಾಗಿಯೋ ನಾವು ರಾಜಕೀಯದಲ್ಲಿ ಧರ್ಮವನ್ನು ಮಾಡಿದ್ದೇವೆ ಮಾಡ್ತೀವಿ ಯಾಕಂತ ಹೇಳಿದ್ರೆ ಒಳ್ಳೆಯ ರೀತಿಯ ಆಡಳಿತವನ್ನು ಜನತೆ ಕೊಡಬೇಕಾದ್ರೆ ಅಲ್ಲಿ ಧರ್ಮ ಇದ್ರೆ ಮಾತ್ರ ಸಾಧ್ಯ ಅಥವಾ ಬೇಕಾದೆ ಸರಿ ನಾನು ನಡೆದದ್ದೇ ದಾರಿ ದೇವಸ್ಥಾನಕ್ಕೆ ನಾನು ಹೇಗೆ ಬೇಕಾದ್ರೂ ಹೋಗ್ತೀನಿ ಕಾರ್ಯಕ್ರಮಗಳು ಹೇಗೆ ಬೇಕಾದ್ರೂ ಭಾವ ಮಾಡ್ತೀನಿ ಧಾರ್ಮಿಕ ಕ್ಷೇತ್ರಗಳು ನಾನು ಹೇಗೆ ಬೇಕಾದ್ರೂ ನಾನು ಬರ್ತಿಸ್ತೇನೆ ಅನ್ನುವಂತ ಭಾವನೆಗಳು ನಿಮ್ಮಲ್ಲಿ ಇದ್ರೆ ಅದು ಖಂಡಿತವಾಗಿಯೂ ಅಧರ್ಮ ಆದ್ದರಿಂದ ರಾಜಕೀಯದಲ್ಲಿ ಧರ್ಮ ಇದ್ರೆ ಮಾತ್ರ ಒಳ್ಳೆಯ ಆಡಳಿತ ಕೊಡ್ಲಿಕ್ಕೆ ಸಾಧ್ಯ ಆದರೆ ಧರ್ಮದಲ್ಲಿ ಮಾತ್ರ ನೀವು ರಾಜಕೀಯ ಬೆಳೆಸಿಕ್ಕೆ ನೀವು ಹೋಗ್ತಾ ಇದ್ದೀರಲ್ಲ ಧರ್ಮ ಧರ್ಮಗಳ ನಡುವೆ ಮತ ಮತಗಳ ನಡುವೆ ವಿಭಜನೆ ಮಾಡೋದ್ರ ಮುಖ ರಾಜಕೀಯ ಲಾಭ ಧರ್ಮ ಧರ್ಮಗಳ ಮಧ್ಯೆ ಕಂದಕವನ್ನು ಸೃಷ್ಟಿ ಮಾಡಿ ಆವತ್ತಿನಿಂದ ಇವತ್ತು ಬೆಳವಣಿಗೆ ಮಾಡಿದವರು ನಮ್ಗೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದ ಹಾಗೆ ಭೂತದ ಬಾಯಲ್ಲಿ ಭಗವದ್ಗೀತೆ ಬಂದ ಹಾಗೆ ಸತೀಶ್ ಬಾಬು ಹತ್ರ ನಾನು ಕೇಳ್ತಾ ಇದ್ದೇನೆ ಇವತ್ತು ಧರ್ಮದಲ್ಲಿ ರಾಜಕೀಯ ಮಾಡಿಕೊಂಡು ಇವತ್ತು ಬೆಳವಣಿಗೆ ಮಾಡಿಕೊಂಡು ಅಲ್ಲಲ್ಲ ಇದು ಭೂತದ ಬಾಯಲ್ಲಿ ಭಗವದ್ಗೀತೆ ಬೇರೆ ಏನಲ್ಲ ಧರ್ಮದಲ್ಲಿ ರಾಜಕೀಯ ಮಾಡಿಕೊಂಡು ಏನೇನು ಮಾಡ್ತಾ ಇದ್ದೀರಿ ರಾಜಕೀಯ ಮಾಡ್ತಾರೆ ಒಂದು ಉದಾಹರಣೆ ಏನ್ರಿ ನಿಮ್ಮ ಬೆಳವಣಿಗೆ ಹಾಗೆ ನಿಮ್ಮ ಉಗಮ ಹಾಗೆ ನಿಮ್ಮ ನಡೆ ಹಾಗೆ ಏನು ನಿಮ್ಮ ದಿನನಿತ್ಯ ಎದ್ರೆ ರಾತ್ರಿ ತನಕ ನಿಮ್ಗೆ ಧರ್ಮದಲ್ಲಿ ರಾಜಕೀಯ ಮಾಡುದು ರಾಜಕೀಯದಲ್ಲಿ ಧರ್ಮ ಮಾಡಿದ್ದು ಧರ್ಮ ರಾಜಕೀಯ ಒಂದು ನಿಮ್ಮ ಹತ್ತು ಉದಾಹರಣೆ ನಾನು ಕೊಟ್ಟು ಏನ್ ಮಾಡ್ತಾ ಇದ್ದೇವೆ ನೀವು ಇವತ್ತು ರಾಜಕೀಯದಲ್ಲಿ ನೀವು ಮಾಡ್ತಾ ಇರುವಂತ ಟಿಪ್ಪು ಜಯಂತಿ ಮಾಡ್ತಿರುವಾಗ ಮಾಡ್ತಿರುವಾಗದ್ರು ಟಿಪ್ಪು ಜಯಂತಿ ಮಾಡುವಾಗ ಅದರಲ್ಲಿ ರಾಜಕೀಯ ಮಾಡಿದ್ರು ವಿರಾಮ ವಿರಾಮದ ಬಳಿಕ ಕಾರ್ಯಕ್ರಮ ಮುಂದುವರಿಯುತ್ತೆ ಬಳಿಕ ಮತ್ತೆ ಧರ್ಮ ರಾಜಕಾರಣ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಎಸ್ ವೀಕ್ಷಕರು ಈಗಾಗಲೇ ಮಾತಾಡ್ತಿದ್ರು ಧರ್ಮ ರಾಜಕೀಯದ ಬಗ್ಗೆ ಮಾತಾಡ್ತಿದ್ವಿ ಧರ್ಮ ರಾಜಕಾರಣದಲ್ಲಿ ಏನೆಲ್ಲ ಮಾಡ್ತಾ ಇದ್ದಾರೆ ತಾವು ನೋಡ್ತಾ ಇದ್ದೀರಿ ಈಗ ಟಿಪ್ಪು ಜಯಂತಿಯನ್ನು ಯಾವ ರೀತಿಯಲ್ಲಿ ರಾಜಕೀಯದಲ್ಲಿ ಒಂದಷ್ಟು ಬೇಳೆ ಬೇಯಿಸ್ತಾ ಇದ್ದಾರೆ ನೋಡ್ತಾ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಕೂಡ ನಿಮಗೆ ಪ್ರಶ್ನೆಗಳು ನೋಡ್ತಾ ಇರುವಂತದ್ದು ಇವ್ರು ಏನು ಹೇಳ್ತಾರೆ ಯಾಕಂದ್ರೆ ಇವರಿಗೆ ಏನು ಸರಿ ಅಂತ ಕಾಣುತ್ತಾ ಅನ್ನುವಂಥದ್ದು ಕೂಡ ಪ್ರಶ್ನೆಗಳನ್ನು ಎಸ್ ಕಾರ್ಯಕ್ರಮ ಮುಂದುವರಿಸುತ್ತೇನೆ ಎಸ್ ಈಗಾಗಲೇ ನೀವು ಗಮನಿಸಬಹುದು ಟಿಪ್ಪು ಜಯಂತಿಗೆ ಆಕ್ಷೇಪಗಳನ್ನು ಇದೀಗ ಬಿಜೆಪಿ ಮಾಡ್ತಾ ಇದೆ ನಿಮ್ಮ ಒಂದು ಸೈದ್ಧಾಂತಿಕ ಅಥವಾ ನಿಮ್ಮ ಒಂದು ಥಿಂಕಿಂಗ್ ಪ್ರಕಾರ ಅದು ವಿರೋಧ ಅಂತ ಅನಿಸ್ತಾ ಇರಬಹುದು ಯಾಕೆ ವಿರೋಧ ಮಾಡ್ತಾ ಇದ್ರಿ ಒಂದು ದೇಶ ಭಕ್ತರು ಅಥವಾ ರಾಷ್ಟ್ರ ಭಕ್ತರು ಅಥವಾ ರಾಷ್ಟ್ರಕ್ಕೆ ಹೋರಾಟ ಮಾಡಿದವರನ್ನು ಜಾತಿಯ ಆಧಾರದಲ್ಲಿ ಅಳಿಯುವಂಥದ್ದು ಎಷ್ಟರ ಮಟ್ಟಿಗೆ ಶೋಭೆ ತರತ್ತೆ ಅನ್ನುವಂಥದ್ದು ಖಂಡಿತವಾಗಿಯೂ ಇವತ್ತು ನೀವು ಹೇಳಿದಾಗೆ ಜಾತಿಯ ಆಧಾರದಲ್ಲಿ ನಾವು ಟಿಪ್ಪು ಸುಲ್ತಾನ ವಿರೋಧ ಮಾಡ್ತಾ ಇಲ್ಲ ಇವರು ಹೇಳಿದಾಗೆ ಟಿಪ್ಪು ಸುಲ್ತಾನ್ ಜಯಂತಿ ಏನಿದೆ ಇವತ್ತು ಧರ್ಮದಲ್ಲಿ ರಾಜಕೀಯವನ್ನು ತರುವುದಕ್ಕೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಉದಾಹರಣೆ ಇವತ್ತು ಎರಡು ವರ್ಷಗಳಿಂದ ಇವತ್ತು ಟಿಪ್ಪು ಜಯಂತಿ ಕರ್ನಾಟಕದಲ್ಲಿ ಆಚರಣೆ ಮಾಡಬೇಕಾದ್ರೆ ಇದರ ಹಿಂದೆ ಇರುವಂತಹ ಸ್ಪಷ್ಟವಾಗಿರತಕ್ಕಂಥ ಉದ್ದೇಶ ಒಂದು ಕಡೆ ಆದರೆ ಜನತೆಯ ಭಾವನೆಗಳಿಗೆ ಸ್ಪಂದನೆ ಮಾಡುವಂತಹ ಆ ಒಂದು ಮನಸ್ಸು ಇವತ್ತು ಆಡಳಿತದ ಚುಕ್ಕಾಣಿ ಹಿಡಿದವರಿಗೆ ಇಲ್ಲ ಯಾಕಂತ ಹೇಳಿದರೆ ಇವತ್ತು ಟಿಪ್ಪುವಿನ ಬಗ್ಗೆ ಅಸಮಾಧಾನ ವ್ಯಕ್ತ ಮಾಡುವಂತಹದ್ದು ಕೇವಲ ಭಾರತೀಯ ಜನತಾ ಪಾರ್ಟಿ ಮಾತ್ರ ಅಲ್ಲ ಇವತ್ತು ನೈಜ ಒಬ್ಬ ಮುಸಲ್ಮಾನ ಅವನು ಖಂಡಿತವಾಗಿಯೂ ವ್ಯಕ್ತಿಯ ಜನ್ಮದಿನವನ್ನ ಆಚರಣೆ ಮಾಡುವಂತದ್ದು ಅವರ ಜನ್ಮ ದಿನಾಂಕದ ಬಗ್ಗೆ ಕೂಡ ವ್ಯತ್ಯಾಸ ಬಗ್ಗೆ ಅದರ ಬಗ್ಗೆ ನಾನು ಮಾತು ನರೇಂದ್ರ ಮೋದಿ ಅವರ ಜನ್ಮ ದಿನಾಂಕದ ಬಗ್ಗೆಯೂ ಈಗ ಇದ್ದ ಪ್ರಧಾನಿಯ ಜನ್ಮ ದಿನಾಂಕದ ಬಗ್ಗೆ ವ್ಯತ್ಯಾಸ ಇದೆ ಎಸ್ ಎಲ್ ಸಿ ಮಾರ್ಕ್ ಅಲ್ಲಿ ಒಂದು ಡಿಗ್ರಿ ಸರ್ಟಿಫಿಕೇಟ್ ಮಾಧ್ಯಮಗಳಲ್ಲಿ ಅದನ್ನು ನಾವು ಜನ್ಮ ದಿನಾಂಕದ ಬಗ್ಗೆ ಹೇಳಿದ ಅವರ ಫೋಟೋ ಬಗ್ಗೆ ಕೂಡ ವಿವಾದ ಇದೆ ಇವತ್ತು ಟಿಪ್ಪು ಸುಲ್ತಾನ್ ಫೋಟೋ ಅವರದ್ದಲ್ಲ ಯಾಕಂದ್ರೆ ಅವರ ಫೋಟೋ ಬೇರೆ ಇದೆ ಅದರ ಬಗ್ಗೆ ಕೂಡ ಅದ್ರ ಬಗ್ಗೆ ನಾನು ಎಲ್ಲರೂ ಬಗ್ಗೆ ನನ್ನ ತಕರಾರಿ ಇರುವಂತಹದ್ದು ಇವತ್ತು ಮುಸಲ್ಮಾನರ ಆಚರಣೆಗೇನೆ ಒಬ್ಬ ನೈಜ ಮುಸಲ್ಮಾನನ ಏನು ಆಚರಣೆ ಇದೆ ಅವನ ಭಾವನೆಗಳಿದೆ ಇವತ್ತು ಅದಕ್ಕೂ ವ್ಯತಿರಿಕ್ತ ಇರುವಂತಹದ್ದು ಅದೇ ರೀತಿಯಲ್ಲಿ ಲಕ್ಷಾಂತರ ಕ್ರೈಸ್ತರ ಮಾರಣ ಹೋಮಕ್ಕೆ ಕಾರಣರಾಗಿರುವಂತಹದ್ದು ಆದ್ರಿಂದ ಕ್ರೈಸ್ತರು ಕೂಡ ಇದರ ಬಗ್ಗೆ ಸಮಾಧಾನ ಇಲ್ಲ ಸುಮುಖರಾಗಿಲ್ಲ ಅದೇ ರೀತಿಯಲ್ಲಿ ಲಕ್ಷಾಂತರ ಹಿಂದೂ ಮಂದಿರಗಳನ್ನು ನಾಲ್ಕೈದು ಹಿಂದೂ ಮಂದಿರ ಕಟ್ಟಿರ್ಬೋದು ಇಲ್ಲ ಅಂತ ಹೇಳುವುದಿಲ್ಲ ಆದರೆ ಅನುಕೂಲಕ್ಕೆ ತಕ್ಕಂತೆ ಆದರೆ ಸರಿಸುಮಾರು ಇತಿಹಾಸದ ಪ್ರಕಾರ ಐದು ಸಹಸ್ರದಷ್ಟು ಹಿಂದೂ ಮಂದಿರಗಳನ್ನು ನಾಶ ಮಾಡಿರುವಂತಹದ್ದು ಅವರ ಬಗ್ಗೆ ಹಿಂದೂಗಳು ಸುಮುಖರಾಗಿಲ್ಲ ಇವತ್ತು ಕನ್ನಡ ಭಾಷೆಯನ್ನು ಕರ್ನಾಟಕದಲ್ಲಿ ಮುಗಿಸ್ಕೊಂಡು ಅಲ್ಲಿ ಈ ಆಡಳಿತ ಭಾಷೆಯನ್ನಾಗಿ ತುರ್ಕಿ ಭಾಷೆಯನ್ನು ತರಬೇಕು ಅನ್ನುವಂತಹ ಕೆಲಸ ಕಾರ್ಯಗಳು ಕನ್ನಡಿಗರು ಸುಮುಖರಾಗಿಲ್ಲ ಅದೇ ರೀತಿಯಲ್ಲಿ ಕೊಡವರನ್ನ ಹಿಂಸಿಸಿಕೊಂಡು ಅವರ ಸರ್ವನಾಶ ಮಾಡಿರುವಂತಹದ್ದು ಇವತ್ತು ಕೊಡವರು ಅವರ ಬಗ್ಗೆ ಸುಮುಖರಾಗಿಲ್ಲ ಇವತ್ತು ಕನ್ನಡಿಗರಿಗೆ ಕೊಡವರಿಗೆ ತುಳುವರಿಗೆ ಕ್ರೈಸ್ತರಿಗೆ ಮುಸಲ್ಮಾನರಿಗೆ ಹಿಂದೂಗಳಿಗೆ ಪ್ರತಿಯೊಬ್ಬರಿಗೂ ಕೂಡ ಸಮಾಧಾನ ಇಲ್ಲದ ವ್ಯಕ್ತಿಯ ಆಚರಣೆ ಮಾಡುವಂತ ನಾವು ಟಿಪ್ಪುಗೂ ವಿರೋಧ ಇಲ್ಲ ಟಿಪ್ಪು ಜಯಂತಿ ಆಚರಣೆಗೂ ವಿರೋಧ ಇಲ್ಲ ಇವತ್ತು ಟಿಪ್ಪು ಜಯಂತಿ ಲಾಭ ಮುಸಲ್ಮಾನರದ್ದೇ ನಿಮ್ ಜಯಂತಿ ಮಾಡ್ಬೇಕಂತ ಹೇಳಿದ್ರೆ ಅನೇಕ ಮುಸಲ್ಮಾನರು ಇಲ್ಲಿಯ ಜನಜೀವನದಲ್ಲಿ ಹಾಸು ಹೋಗಕ್ಕಾಗಿ ಸಾಮಾಜಿಕ ಸಾಮರಸ್ಯವನ್ನು ಮೆರೆದವರು ಇದ್ದಾರೆ ಅವರ ಆಚರಣೆಗಳು ಮಾಡಿ ನಿಮ್ಗೆ ಟಿಪ್ಪು ಜಯಂತಿ ಮಾಡ್ಬೇಕು ಮಾಡ್ಬೇಕಂತ ಹೇಳಿ ನಮ್ಮ ಅದಕ್ಕೂ ನಮ್ಮ ವಿರೋಧ ಇಲ್ಲ ನಿಮ್ಮ ಪಕ್ಷ ಕಚೇರಿಗಳನ್ನು ಮಾಡಿ ನಿಮ್ಮ ಖಾಸಗಿ ಸ್ಥಳಗಳಲ್ಲಿ ಮಾಡಿ ನಿಮ್ಮ ಮನೆಗಳಲ್ಲಿ ಮಾಡಿ ನಮ್ಮ ವಿರೋಧ ಇಲ್ಲ ಆದ್ರಿಂದ ನಮ್ಮ ವಿರೋಧ ಮುಸಲ್ಮಾನ ಅನ್ನುವ ಕಾರಣಕ್ಕೋಸ್ಕರ ಅಲ್ಲ ನಮ್ಮ ವಿರೋಧ ಟಿಪ್ಪು ಸುಲ್ತಾನ ಕಾರಣಕ್ಕೋಸ್ಕರ ಅಲ್ಲ ನಮ್ಮ ವಿರುದ್ಧ ಟಿಪ್ಪು ಜಯಂತಿ ವಿರುದ್ಧ ಅಲ್ಲ ಆದರೆ ಸರ್ಕಾರಿ ಕಾರ್ಯಕ್ರಮವಾಗಿ ಮಾಡಿರುವಂತಹದ್ದು ಮತ್ತು ಜನತೆಯ ಭಾವನೆಗಳಿಗೆ ಘಾಸೆ ಮಾಡುವಂತಹದ್ದು ಜನತೆಗೆ ಅನ್ಯಾಯ ಮಾಡಿರುವಂತಹದ್ದು ಕನ್ನಡದ ನೆಲ ಜಲ ಸಂಸ್ಕೃತಿಗೆ ಅನ್ಯಾಯ ಮಾಡಿರುವಂತಹದ್ದು ಅತ್ಯಾಚಾರ ಮಾಡಿರುವಂತಹ ವ್ಯಕ್ತಿಯ ಆಚರಣೆಯನ್ನು ಸರ್ಕಾರಿ ಕಾರ್ಯಕ್ರಮವಾಗಿ ಮಾಡುವುದು ಮಾತ್ರ ಮುಸ್ಲಿಮರ ಹಬ್ಬವನ್ನು ಆಚರಿಸಿದ್ರೆ ಅಬ್ದುಲ್ ಕಲಾಂ ಕೇಂದ್ರ ಸರ್ಕಾರ ಮಾಡಲಿ ಎಲ್ಲ ರಾಜ್ಯದಲ್ಲಿ ಈಗ ಮಾಡಿಕೊಂಡು ಬರಲಿ ಅದಕ್ಕೆ ನಾವೆಲ್ಲರೂ ಸ್ವಾಗತ ಮಾಡುವ ನಾವು ಟಿಪ್ಪು ಮುಸ್ಲಿಮಾನ್ ಅಂತ ಮಾಡಿಲ್ಲ ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಪ್ರಪ್ರಥಮ ಬಾರಿಗೆ ಒಬ್ಬ ರಾಜ ಸ್ವತಂತ್ರ ಹೋರಾಟಕ್ಕೆ ರಣಕಾಲೆಯನ್ನು ಊದಿದಂಥ ಒಬ್ಬ ಮಹಾನ್ ಪುರುಷನ ನಾವು ಸ್ವತಃ ಜನ್ಮದಿನವನ್ನು ಆಚರಣೆ ಮಾಡಲಿಕ್ಕೆ ಹೊರಟಿದ್ದೇವೆ ಟಿಪ್ಪು ನಲವತ್ತು ಸಾವಿರ ಕಿಲೋಮೀಟರ್ ವಿಸ್ತೀರ್ಣ ಇದ್ದಂಥ ತನ್ನ ರಾಜ್ಯಭವನ್ನ ಎಂಬತ್ತು ಸಾವಿರ ಕಿಲೋಮೀಟರ್ಗೆ ವಿಸ್ತರಿಸಿದ ಈ ಹಿಂದಿನ ಎಲ್ಲಾ ರಾಜ ಮಹಾರಾಜರುಗಳು ಸಂಘರ್ಷಗಳ ಆದಾಗ ಅಣ್ಣ ತಮ್ಮಂದಿರನ್ನು ಕೊಂದು ಆವಾಗ ಧರ್ಮದ ವಿಷಯ ಬರೋದಿಲ್ಲ ದಯಾದಿಗಳು ಇವತ್ತು ನಮ್ಮ ಮಹಾಭಾರತವನ್ನು ತಗೊಳ್ಳುವ ಯಾರ್ಯಾರಿಗೆ ಯುದ್ಧ ಆಯ್ತು ಯಾರು ಯಾರನ್ನು ಕೊಂದರು ಆದ್ರಿಂದ ಅಲ್ಲಿ ಅಲ್ಲಿ ಏನಾಯ್ತು ಇವತ್ತು ರಾಜ ಮಹಾರಾಜರ ಕಾಲದಲ್ಲಿ ನಡೆದಂಥ ಯುದ್ಧಗಳು ಅದು ಜಾತಿ ಧರ್ಮದಲ್ಲಿ ನಡೆದಿಲ್ಲ ಅದು ನನ್ನದು ಅಲ್ಲಿ ಕಪ್ಪ ಕಾಣಿಕೆ ಕೊಡು ಅದರ ರಾಜಭಾರ ನನಗೆ ಕೊಡುವಂಥ ಹೋರಾಟದ ಮೇಲೆ ನಡೆಯಿತು ಆವತ್ತು ಬ್ರಿಟಿಷರ ಜೊತೆ ಕೈ ಜೋಡಿಸಿದವರ ಜೊತೆ ಅವರು ಯುದ್ಧ ಮಾಡುವಾಗ ಅದು ಕ್ರೈಸ್ತರು ಕ್ರೈಸ್ತರಿರ್ಬೋದು ಕೊಡವರು ಇರ್ಬೋದು ಅಥವಾ ಆ ಆ ಭಾಗದ ಸಂದರ್ಭದಲ್ಲಿ ಏನೇನು ನಡೆಯಿತು ಅದನ್ನು ಅಲ್ಲ ಇಲ್ಲ ಅದರ ಬಗ್ಗೆ ನಮ್ಮದು ಇದಲ್ಲ ಆದರೆ ಟಿಪ್ಪು ಮಾಡಿದಂಥ ಹೋರಾಟ ಟಿಪ್ಪು ಮಾಡಿದಂಥ ಒಂದು ಟಿಪ್ಪು ಹತ್ತು ಕಿಲೋಮೀಟ್ರಿಗೊಂದು ಶಾಲೆ ಆಗಾಲದಲ್ಲಿ ಹತ್ತು ಒಂದು ತಂಗುದಾನ ಇವತ್ತು ಮಲಪುರ ಹೋದರೆ ಕೇವಲ ಮೇಲ್ವರ್ಗದ ಜಾತಿಯ ಎಮ್ಮ ಹೆಣ್ಮಕ್ಕಳಿಗೆ ಮಾತ್ರ ಮೇಲುಣು ಧರಿಸುವಂಥವಿತ್ತು ಟಿಪ್ಪು ಮಲಪುರಕ್ಕೆ ಹೋದ ಕೂಡಲೇ ಪ್ರಪ್ರಥಮವಾಗಿ ಮಾಡಿದು ಎಲ್ಲ ವಸ್ತು ಸಂಹಿತೆಯನ್ನು ಮಾಡಿಕೊಂಡು ಇವತ್ತು ಇವತ್ತಿಗೂ ಅಲ್ಲಿ ಆಚರಣೆಯಲ್ಲಿ ಮುಂ ಮುಂಚೆ ಕೇರಳದ ರಾಜ್ಯದ ಮಲಪುರಕ್ಕೆ ಹೋದರೆ ಮೇಲ್ಜಾತಿಯ ಜನರು ಮಾತ್ರ ಬಟ್ಟೆ ಹಾಕಲಿಕ್ಕಿತ್ತು ಅದನ್ನು ವಸ್ತ್ರ ಸಂಹಿತೆ ಮಾಡಿ ಜಾರಿಗೆ ತಂದ ಒಬ್ಬ ಮಹಾನ್ ಪುರುಷ ಇವತ್ತು ಕನ್ನಂಬಾಡಿ ಅಣೆಕಟ್ಟಿಗೆ ಆಗಿನ ಕಾಲದಲ್ಲಿ ಒಂದು ಶಂಕುಸ್ಥಾಪನೆ ಮಾಡಿ ಕನ್ನಡ ನಾಡಿಗೆ ನೀರು ಎಣಿಸುವಂಥ ಕೆಲಸ ಮಾಡಿದಂಥ ಒಬ್ಬ ಮಹಾನ್ ನಾಯಕ ಇವತ್ತು ಯುದ್ಧದಲ್ಲಿ ಆವತ್ತು ಪಿರಂಗಿಯನ್ನು ತೋರಿಸಿದಂಥ ಒಬ್ಬ ಮಹಾನ್ ಪುರುಷ ಟಿಪ್ಪು ಎಷ್ಟೋ ಭಾಷೆಗಳನ್ನು ಎಷ್ಟೋ ಇವತ್ತು ಟರ್ಕಿ ಟಿಪ್ಪಿನ ವ್ಯವಹಾರಗಳೆಲ್ಲವೂ ವಿದೇಶಗಳಲ್ಲಿ ಇತ್ತು ಟಿಪ್ಪು ಮಾಡಿದಂಥ ದೊಡ್ಡ ತಪ್ಪಂತ ಹೇಳಿದರೆ ನೆರೆಯ ರಾಜ್ಯಗಳನ್ನು ಹಿಡಿದುಕೊಂಡು ಹೋರಾಟ ಮಾಡಿರಲಿಲ್ಲ ಬ್ರಿಟಿಷರ ವಿರುದ್ಧ ಅವರು ಆಗಿರ್ಬೋದು ಫ್ರೆಂಚರ ಅವರ ಜೊತೆ ಹೊಂದಿಕೊಂಡು ಹೋರಾಟ ಮಾಡಿದ ಅದನ್ನು ಬಿಟ್ಟರೆ ಟಿಪ್ಪು ಯಾವುದೇ ಒಂದು ಇಲ್ಲಿಯ ನೆಲ ಜಲ ಧ್ವಜಗಳಿಗೆ ಯಾವತ್ತೂ ಮೋಸ ಮಾಡಿಲ್ಲ ಟಿಪ್ಪು ನೆರೆ ಮಹಾರಾಷ್ಟ್ರದ ಮ ಮಹಾರಾಷ್ಟ್ರದ ಮರಾಠರು ಬಂದು ಶೃಂಗೇರಿಯನ್ನು ಹೊಡೆದಾಗ ಅದರ ಪುನರ್ ನಿರ್ಮಾಣ ಮಾಡಿ ಅಲ್ಲಿಗೂ ಕಾಣಿಕೆಯನ್ನು ಕೊಟ್ಟಂಥ ಒಬ್ಬ ಮಹಾನ್ ನಾಯಕ ಟಿಪ್ಪುನ ಶ್ರೀರಂಗಪಟ್ಟಣಕ್ಕೆ ಹೋದ್ರಿ ಅಲ್ಲಿಯ ಅವರ ಅರಮನೆ ಮುಂಭಾಗದಲ್ಲಿ ಶ್ರೀರಂಗ ಮಂದಿರ ಇದೆ ಅದನ್ನು ನಿಲ್ಲಿಸ್ತಿದ್ರ ಅದನ್ನು ಹೊಡೆಯುತ್ತಿದ್ದ ಹಾಗೇನು ಮಾಡಿಲ್ಲ ಟಿಪ್ಪು ನಂಜನಗೂಡಿಗೆ ಹೋದ್ರೆ ಅಕಿಂ ಲಿಂಗ ಅಂತ ಕೊಟ್ಟಿದ್ದಾರೆ ಶಿವಲಿಂಗವನ್ನ ಟಿಪ್ಪು ಎಲ್ಲಾ ಧರ್ಮವನ್ನು ಪ್ರೀತಿಸ್ತಾ ಇದ್ದ ಎಲ್ಲ ಅವರಿಗೆ ಜಾತಿ ಭೇದ ಜಾತಿ ಭೇದ ಈಗ ಪಿ ಅಲ್ಲಿ ಇಲ್ಲದ ಇದೀಗ ಬಿಜೆಪಿ ಬಿಜೆಪಿಗೆ ಬಂದ ಮೇಲೆ ವ್ಯಕ್ತಿಗೆ ರಾಜಕೀಯ ಲಾಭಕ್ಕಾಗಿ ಒಂದು ಮತವನ್ನ ಟೀಕಿಸುವಂತದಕ್ಕೆ ಯಾವ ಕೀಳು ಮಟ್ಟ ಅಂತ ಸ್ಪಷ್ಟ ಉದಾಹರಣೆ ಅಶೋಕರು ಯಾಕಂತ ಹೇಳಿದ್ರೆ ಇವತ್ತು ಟಿಪ್ಪು ಅನ್ನು ಸಮರ್ಥಿಸ್ಲಿಕ್ಕೋಸ್ಕರ ಮಹಾಭಾರತವನ್ನು ಟೀಕಿಸುವಂತದಕ್ಕೆ

ಈ ಜಗತ್ತಿನ ಇತಿಹಾಸ ಅಲ್ಲ ಈ ಜಗತ್ತಿನ ಇತಿಹಾಸವೇ ಎಣ್ಣು ಒಂದು ಮನೆಗಾಗಿ ನಡೆದಿದೆ ಬರುತ್ತೆ ಧರ್ಮಕ್ಕಾಗಿ ನಡೆದಿದೆ ನೀವು ಬೇಕಾದ್ರೆ ನಿಮ್ಮ ಮನೇಲಿ ಫೋಟೋ ಇಡಿ ನೀವು ಆರಾಧನೆ ಮಾಡಿ ನಿಮ್ ಪಕ್ಷ ಕಚೇರಿಯಲ್ಲಿ ಮೂರ್ತಿಯನ್ನು ಸ್ಥಾಪನೆ ನಮ್ಮ ಒಬ್ಜೆಕ್ಷನ್ ಇಲ್ಲ ಇವತ್ತು ಟಿಪ್ಪುವಿನ ಬಗ್ಗೆ ನೀವು ಯೋಚನೆಯನ್ನು ಮಾಡ್ಬೇಕಾದ್ರೆ ಜನ ಭಾವನೆಗಳನ್ನು ನೀವು ಧಿಕ್ಕರಿಸ್ತಾ ಇರುವಂತ ಒಂದು ಅಂಶವನ್ನು ಮಾತ್ರ ಹೇಳಿದೆ ಅದರ ಬಗ್ಗೆ ಸಮರ್ಥನೆ ಕೊಡುವಂತ ವ್ಯವಧಾನ ಇಲ್ಲ ಮಾತ್ರ ಅಲ್ಲ ಇವತ್ತು ಟಿಪ್ಪು ಜಯಂತಿ ಬಗ್ಗೆ ನೀವು ಹೇಳಬೇಕು ಒಂದು ಸಣ್ಣ ಸತ್ಯವನ್ನು ನಿಮ್ಗೆ ನೆನಪಿಸ್ತೀನಿ ಇವತ್ತು ಟಿಪ್ಪುವಿನ ಸಿನಿಮಾ ಮಾಡ್ಬೇಕಂತ ಹೋಗಿರುವಂತಹ ಸಂಜಯ್ ಖಾನ್ ಅವರು ನಷ್ಟದಲ್ಲಿದ್ದಾನೆ ಏನು ಸಾಧನೆ ಮಾಡಲಿಕ್ಕೆ ಟಿಪ್ಪುವಿನ ಖಡ್ಗದ ಬಗ್ಗೆ ಮಾತಾಡಿರುವಂಥ ವಿಜಯ್ ಮಲ್ಯ ಅವರು ಇವತ್ತು ದೇಶಾಂತರ ಹೋಗಿಬಿಟ್ಟಿದ್ದಾರೆ ಟೆಪ್ಪು ಜಯಂತಿ ಅವರು ಜಯಂತಿ ಆಚರಣೆ ಮಾಡ್ಲಿಕ್ಕೆ ಹೋದವರು ಇನ್ನು ನಾಲ್ಕೈದು ತಿಂಗಳ ಚುನಾವಣೆ ಮಕ್ಕಳ ಏನಾಗ್ತಾರೆ ಅನ್ನುವಂಥದ್ದು ಜನತೆ ಗೊತ್ತಿಲ್ಲ ಆದ್ರೆ ಮಹಾಭಾರತ ಬಗ್ಗೆ ಅವರು ಹೇಳ್ತಾರೆ ಮಹಾಭಾರತ ಯುದ್ಧ ಸ್ಪಷ್ಟವಾಗಿ ನಡೆದಿರುವಂತಹದ್ದು ವ್ಯಕ್ತಿ ಮತ್ತು ಸಮಷ್ಟಿಯ ವಿರುದ್ಧವಾಗಿರುವಂತಹದ್ದು ಇವತ್ತು ಪಾಂಡವರ ಬಗ್ಗೆ ಪ್ರತಿಯೊಬ್ಬರು ಕೂಡ ಸಮಷ್ಟಿಯ ಬಗ್ಗೆ ಚಿಂತನೆ ಮಾಡಿದ್ರು ಕೌರವರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ವ್ಯಕ್ತಿಯ ಬಗ್ಗೆ ಚಿಂತನೆಯನ್ನು ಮಾಡಿದ್ರು ನಾವು ಸ್ಪಷ್ಟ ಉದಾಹರಣೆ ಸಹಿತ ನಿಮ್ಗೆ ಕೊಡ್ತಾ ಇದ್ದೀನಿ ಇವತ್ತು ನಿಮ್ಮ ಚಿಂತನೆಗಳು ಸಹಿಯಾಗಿ ಸರಿಯಾಗಿ ವ್ಯಕ್ತಿಗತ ವ್ಯಕ್ತಿಗತ ಆಗಿರುವಂತದ್ದು ನಮ್ಮದು ಸಮಷ್ಟಿಯ ಬಗ್ಗೆ ಇರುವಂತಹದ್ದು ನೀವು ವ್ಯಕ್ತಿಗತ ಲಾಭಕ್ಕೋಸ್ಕರ ಲಾಭಕ್ಕೆ ಈಗ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಅಬ್ದುಲ್ ಕಲಾಂ ಕಲಾಂಥ ಮಹಾನ್ ಪುರುಷರ ಒಂದು ಜನ್ಮದಿನ ಆಚರಣೆಯನ್ನು ಭಾರತೀಯ ಜನತಾ ಪಕ್ಷದ ಕೇಂದ್ರದಲ್ಲಿ ಅದನ್ನು ಎಲ್ಲ ಅವರ ಜನ್ಮದಿನ ಆಚರಿಸಿ ನಾವೆಲ್ಲರೂ ಸ್ವಾಗತ ಮಾಡುವಂತ ಒಂದು ರಾಜ್ಯದ ಈ ದೇಶದ ರಾಷ್ಟ್ರಪತಿ ಅವರ ಜನ್ಮದಿನ ಕರ್ನಾಟಕದಲ್ಲಿ ಮಾಡಿ ಮಾಡಲಿಕ್ಕೆ ಹರೀಶ್ ಮೀಳ್ಕೆ ಅವ್ರೆ ಎಸ್ ಸಮಯದ ಅಭಾವ ಇದೆ ಕ್ಷಮಿಸಬೇಕು ಎಸ್ ಕಾರ್ಯಕ್ರಮಕ್ಕೆ ಬಂದದಕ್ಕೆ ಇಬ್ಬರಿಗೂ ಧನ್ಯವಾದಗಳು ಸರ್ ಎಸ್ ವೀಕ್ಷಕರೇ ಇದಿಷ್ಟು ಈ ಹೊತ್ತಿನ ವಿಶೇಷ ನಾಳೆ ಇದೇ ಸಮಯಕ್ಕೆ ಭೇಟಿ ಆಗ್ತೀನಿ ಸುದ್ದಿ ಮಾಹಿತಿ ಮನೋರಂಜನೆ ನೋಡ್ತಾ ಇರಿ ಸ್ಪಂದನ